ಹೊಸ ಚಿಗುರು ಹಳೆ ಬೇರು ಹೊಂದಾಣಿಕೆ ಹೇಗೆ ಅಂತ ಈಗ ಆಗ್ತಾ ಇದೆಯಲ್ಲ ಅಷ್ಟು ವರ್ಷದ ಪರಂಪರೆ ತಾಯಿ ಬೇರದು ಆ ತಾಯಿ ಬೇರಿನ ಸತ್ವ ಈ ಚಿಗರಿನಲ್ಲಿ ಕಾಣಿಸ್ತಾ ಇದೆ ತಾವೆಲ್ಲ ಚಿಗರುಗಳು ನಾವೆಲ್ಲ ಮನುಷ್ಯರು ಒಂದು ಗಳಿಗೆ ಬಂದು ಹೋಗುವಂಥವ್ರು ಆದ್ರೆ ಅಷ್ಟು ನೂರು ವರ್ಷಗಳ ಆರುನೂರು ವರ್ಷಗಳ ತಪಶ್ಚರ್ಯ ಇರುವಂಥ ಜಾಗದಲ್ಲಿ ಆ ಸಂಸ್ಕೃತಿಯ ಬೇರುಗಳು ಆಳವಾಗಿ ಗಟ್ಟಿಯಾಗಿರುವಂಥ ಜಾಗದಲ್ಲಿ ಬೇರಿದೆ ಆದ ಜೀವಸತ್ವವನ್ನು ಹೀರ್ಕೊಂಡು ನಮಗೆಲ್ಲರಿಗೂ ಇದೆ ಅದೇ ಹಳೆ ಬೇರು ಹೊಸ ಚಿಗುರು ಸೇರುವಂಥ ರೀತಿ ಇದಕ್ಕೆ ಮೂಲ ಕಾರಣ ಡಿ ವಿ ಜಿಯವರ ಒಂದು ಕಗ್ಗ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಬಂಕುತಿಮ್ಮ ನಾನು ಅರ್ಥ ಹೇಳಿಸೋಕೆ ಹೋಗಲ್ಲ ಇದೇ ಅರ್ಥವನ್ನು ಹೊಳೆಯಿಸುವಂಥ ಇನ್ನೊಂದು ಕಗ್ಗ ಭಾಳ ಇಷ್ಟವಾದದ್ದು ಪದ್ಯ ನನಗೆ ಅದು ತಿಳಿವು ಆವುದು ಎಳೆಗೆ ಯುಗಯುಗದ ಬೆಳಕಾಗಿತ್ತೋ ಹಳದೆಂದು ನೀನದನ್ನು ಕಳೆಯುವ ಮರುಳೆ ತಳಹದಿಯಲ್ತೆ ನಮ್ಮೆಲ್ಲ ಹೊಸ ತಿಳಿವಿಂಗೆ ಹಳೆ ಬೇರು ಹೊಸ ತಳಿರು ಮಂಕುತಿಮ್ಮ ಎಷ್ಟು ಚಂದದ ಮಾತು ತಿಳಿವು ಯಾವುದು ಇಳಿಗೆ ಈ ಭೂಮಿಗೆ ಯಾವ ತಿಳಿವು ಯುಗಯುಗದ ಬೆಳಕಾಗಿತ್ತೋ ಹಳದೆಂದು ನೀನು ಅದನ್ನು ಕಳೆಯುವ ಮರಳೆ ಅದು ಹಳೆಯದು ಪ್ರಯೋಜನ ಇಲ್ಲ ಅಂತ ಹಾಕ್ತೀಯ ಉತ್ತರನೂ ಕೊಟ್ಬಿಟ್ರು ಗಂಡಪ್ಪನವ್ರ ಅದರೊಳಗೆ ಮರುಳೆ ಅಂತ ಕಳೆದೋನ್ ಮರಳು ಅಂತ ತಳಿ ಹದಿಯಲ್ ನಮ್ಮ ನಮ್ಮೆಲ್ಲ ಹೊಸ ತಿಳಿವಿಂಗೆ ಹಳೆ ಬೇರು ಹೊಸ ತಳಿಯರು ಮಂಕುತಿಮ್ಮ ನಾನು ನಾಲ್ಕೈದು ವರ್ಷದ ಕೆಳಗೆ ಒಂದು ಹಿರಿಯರ ಸಭೆಗೆ ಹೋಗಿದ್ದೆ ಅಲ್ಲಿ ಪೆನ್ಷನರ್ಸ್ ಅಸೋಸಿಯೇಷನ್ ಅಂತಿದೆ ಬೆಂಗಳೂರಲ್ಲಿ ಅಲ್ಲಿಗೆ ಹೋಗಿ ಮಾತಾಡ್ತಿರ್ಬೇಕಾದ್ರೆ ಅವ್ರದ್ದೆಲ್ಲ ಒಂದೇ ತಕರಾರು ನಮ್ಮಲ್ಲಿ ವಯಸ್ಸಾದವ್ರನ್ನ ಯಾರು ಕೇಳ್ತಾರೆ ಸರ್ ಏನು ಕೆಲಸ ಇಲ್ಲ ನಮಗೆ ಎಲ್ಲ ಹುಡುಗ್ರೆ ನೋಡಿ ಸಚಿನ್ ತೆಂಡೂಲ್ಕರ್ ಹದಿನಾರು ವರ್ಷಕ್ಕೆ ಆಡಿಬಿಟ್ಟ ವಿರಾಟ್ ಕೊಹ್ಲಿ ಅಂತಾರೆ ಜನ ಹೋಗ್ತಾರೋ ನಿಂತು ಹೋಗ್ತಾರೆ ನೋಡಿ ಪಿ ವಿ ಸಿಂಧು ಸಣ್ಣ ಹುಡುಗಿ ಏನು ಜಗತ್ತಿಗೆ ಜಗತ್ತಿಗೆಮ್ಮದ್ ಬಂತು ಸರ್ ನಾವೆಲ್ಲ ವಯಸ್ಸಾದವ್ರು ಹಾಗೆ ಕೂತಿದ್ವಿ ಅವಕಾಶಗಳು ಹಿರಿಯರಿಗೆ ಇಲ್ಲ ಸರ್ ನಾವೆಲ್ಲ ಮುಗಿತು ನಮ್ಮ ಜೀವನ ಎಲ್ಲ ಇವರು ಅವಕಾಶಗಳು ಹುಡುಗರಿಗೆ ಇದ್ದಾವೆ ಅಂತ ಅವರು ಹೇಳಿದರು ನಾನು ಸುಮ್ಮನೆ ಕೇಳಿಸ್ಕೊಂಡು ಬಂದೆ ಮುಂದೊಂದು ಆರು ತಿಂಗಳಿಗೆ ಇನ್ನೊಂದು ಸಭೆಗೆ ಹೋಗಿದ್ದೆ ಬರೀ ಹುಡುಗರು ಸಭೆ ಅದು ಕಾಲೇಜ್ ಹುಡುಗರು ಅವ್ರದ್ದು ಅದೇ ತಕ್ರಾರು ಹಿರಿಯರು ಜಾಗನೇ ಬಿಟ್ಟು ಸರ್ ಅವ್ರು ಹಿಡ್ಕೊಂಡು ಕೂತಿದ್ದಾರೆ ನೋಡಿ ರಾಷ್ಟ್ರಪತಿಗಳೆಲ್ಲ ವಯಸ್ಸಾದವರೇ ಇರ್ತಾರೆ ಪ್ರಧಾನಮಂತ್ರಿಗಳು ವಯಸ್ಸಾದವರು ಇರ್ತಾರೆ ಒಬ್ಬರಾದರೂ ಅವಕಾಶ ಬಿಟ್ಟು ಕೊಡ್ತಾರೆ ಸರ್ ನಮ್ಗೆ ಅವಕಾಶಗಳೇ ಇಲ್ಲ ಅಂತ ಅಂದರು ಎರಡು ಮಾತು ನನ್ನ ಸತ್ಯ ಇತ್ತೇನೋ ಅನ್ನಿಸ್ತು ಆದರೆ ಎರಡು ಅರ್ಧ ಸತ್ಯಗಳೇ ಅವು ಹಿರಿಯರಿಗೂ ಅವಕಾಶ ಇಲ್ಲ ಅಂತ ಅವ್ರು ಅಂದ್ಕೊಂಡ್ರು ಹುಡುಗರಿಗೆ ಅವಕಾಶ ಇಲ್ಲ ಅಂತ ಇವರು ಅಂದ್ಕೊಂಡ್ರು ಆದರೆ ಇಬ್ಬರಿಗೂ ಅವಕಾಶ ಇದೆ ಈ ಜಗತ್ತು ಎಷ್ಟು ದೊಡ್ಡದು ಅಂದರೆ ಇಬ್ಬರಿಗೂ ಬೇಕಾದ ಸ್ಥಳ ಇದೆ ಅವಕಾಶಗಳಿದ್ದಾಗ ಆದರೆ ನಾವು ಅದನ್ನು ಸರಿಯಾಗಿ ಗಮನಿಸಿಲ್ಲ ಅಂತ ಇಬ್ಬರೂ ಸರಿಯಾಗಿ ಕೂತ್ಕೊಂಡು ಮಾತಾಡಿದರೆ ಎಲ್ರಿಗೂ ಸ್ಥಾನ ಇದೆ ಅಂತ ಗೊತ್ತಾಗುತ್ತೆ ನಾವು ಸಾಮಾನ್ಯವಾಗಿ ಹಿರಿಯರಾದವರು ಒಂದು ತಕರಾರು ಹೇಳ್ತೀವಿ ಈಗಿನ ಹುಡುಗರಿಗೆ ಸಂಸ್ಕೃತಿನೇ ಇಲ್ಲ ಸರ್ ನಾವೆಲ್ಲ ಇದ್ದಾಗ ಹೆಂಗೆ ಇತ್ತು ಸರ್ ಶಾಲೆಯಲ್ಲಿ ನಾವು ಕಂಡ್ರೆ ಕಂಡರೆ ಹೆದರ್ತಾಯಿದ್ವಿ ಈಗ ಹುಡುಗರು ಕಂಡ್ರೆ ಮೇಷ್ಟ್ ಆಗಿದೆ ಎಲ್ಲ ವಿರುದ್ಧ ಆಗಿದೆ ಈ ಹುಡುಗರಿಗೆ ಏನು ಸಂಸ್ಕೃತಿ ಇಲ್ಲ ಸರ್ ಏನೂ ಬರಲ್ಲ ಅಂತ ನಾನು ಭಾಳ ವರ್ಷ ಬೆಂಗಳೂರಲ್ಲಿ ಒಂದು ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿದ್ದೆ ಒಂದು ದಿವಸ ನಮ್ಮ ಕನ್ನಡ ಲೆಕ್ಚರ್ ನನ್ನ ಕಡೆ ಬಂದು ಹಣೆ ಹಣೆ ಬಡ್ಕೊಂಡ್ರು ಯಾಕ್ರಿ ಏನಾಯಿತು ಅಂತ ಕೇಳಿದೆ ಈ ಮಿಡ್ ಟರ್ಮ್ ಎಕ್ಸಾಮಿನೇಷನ್ದ್ದು ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ತಂದಿದ್ದಾರೆ ಒಂದು ಮಹಾಭಾರತದ ಕುಮಾರ ವ್ಯಾಸ ಒಂದು ಪ್ರಸಂಗ ಆಗಿದೆ ಅವರಿಗೆ ಒಬ್ಬ ಹುಡುಗಿ ಬರೆದಿದ್ದಾಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರದಲ್ಲಿ ದ್ರೌಪದಿಯ ಗಂಡನಾದ ಭೀಷ್ಮನು ದ್ರೌಪದಿಯ ಗಂಡನಾದ ಭೀಷ್ಮನು ಅಂತ ಬರೆದಾಳೆ ಈಕೆ ಪಾಪ ಹಣೆ ಹಣ್ಣು ಬಡ್ಕೊಂಡು ನೋಡಿ ಸರ್ ಇಪ್ಪತ್ತು ವರ್ಷ ಹುಡುಗಿ ಸೆಕೆಂಡ್ ಇಯರ್ ಬಿ ಎ ಬಂದಿದ್ದಾಳೆ ಭೀಷ್ಮ ಯಾರು ದ್ರೌಪದಿ ಯಾರು ಗೊತ್ತಿಲ್ಲ ಅಂತ ಪಾಪ ಆಕ್ರೋಶ ತೋರಿಸಿದರು ನಾನು ಹೇಳಿದೆ ಹುಡುಗೀನ ಬೈಬೇಡಿ ಅಂತ ಇದ್ದೇನೆ ಹುಡುಗಿನ್ ಬೈಬೇಡಿ ಅರ್ಥನೇ ಇಲ್ಲ ಯಾಕಂದರೆ ಇಪ್ಪತ್ತು ವರ್ಷ ಭಾರತದಲ್ಲಿ ಹುಟ್ಟಿದಂಥ ಹುಡುಗಿಗೆ ನಾವು ಭೀಷ್ಮ ಯಾರು ದ್ರೌಪದಿ ಯಾರು ಕಲಿಸಿಲ್ಲ ಇದುವರೆಗೂ ನಾವು ಸೋತಿದ್ದೀವಿ ಅಲ್ವಾ ಒಂದೇ ಕ್ಲಾಸಿಂದ ಬಿ ಎ ಸೆಕೆಂಡ್ ಇಯರ್ವರೆಗೆ ಬಂದಂಥ ಹುಡುಗಿಗೆ ನಾವು ಮಹಾಭಾರತ ಮುಟ್ಟಿಸ್ಲಾರ್ದಕ್ಕೆ ಕಳಿಸಿದ್ದೀವಲ್ಲ ಆ ಹುಡುಗಿಗೆ ಭಾರತೀಯ ಅನ್ನೋದು ಹೇಗೆ ನಾನು ಒಂದು ರಾಮಾಯಣದ ಕಲ್ಪನೆ ಇಲ್ಲ ಒಂದು ಮಹಾಭಾರತದ ಕಲ್ಪನೆ ಇಲ್ಲದೆ ಬೆಳೆಸಿದ್ದೀವಲ್ಲ ನಾವು ತಪ್ಪು ಯಾರದು ಅಂತ ನಾನು ಯಾವಾಗಲೂ ಮಾತನ್ನು ಒತ್ತಿ ಹೇಳ್ತೇನೆ ಹುಡುಗರನ್ನು ಬೈಬೇಡಿ ಅರ್ಥ ಇಲ್ಲ ಬೈಯೋದು ನಮಗೆ ಸಂಸ್ಕೃತಿ ಬಂದಿದ್ದರೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ನಾವಿವರು ಕೊಡಲಿಲ್ಲ ಅನ್ನೋದು ಒಪ್ಕೋಬೇಕಾಗತ್ತೆ ನಮ್ಮ ಹುಡುಗರಿಗೆ ಸಂಸ್ಕೃತಿ ಇಲ್ಲ ಅಂದರೆ ನಾವು ಕೊಡೋದ್ರಲ್ಲಿ ಸೋತಿದ್ದೀವಿ ಅಂತೂ ಅರ್ಥ ಆಗುತ್ತೆ ಅದರಿಂದ ಹಿರಿಯರು ಭಾಳ ಜವಾಬ್ದಾರಿಯಿಂದ ಈಗ ಮಕ್ಕಳಿಗೆ ಕೊಡಬೇಕಾದದ್ದನ್ನು ಸರಿಯಾಗಿ ಕೊಡಬೇಕಾಗ್ತದೆ ನಾನು ನನ್ನದೇ ವೈಯಕ್ತಿಕ ಉದಾಹರಣೆ ತೊಗೊಂಡು ಹೇಳಬೇಕು ಯಾಕಂದರೆ ಮತ್ತೊಬ್ಬರ ಬಗ್ಗೆ ಹೇಳೋದಕ್ಕಿಂತ ನನ್ನ ಬಗ್ಗೆ ಹೇಳ್ಕೊಳ್ಳೋದು ವಾಸಿ ಆ ರೀತಿ ನಾನು ಭಾಳ ಭಾಗ್ಯಶಾಲಿ ನನಗೊಬ್ಬ ಅಜ್ಜ ಇದ್ದ ಅವನು ಸರ್ವಜ್ಞ ನನ್ನ ಪಾಲಿಗೆ ಸರ್ವಜ್ಞ ಅವನೇನೆ ಭಗವದ್ಗೀತೆಯೂ ಅವನೇನೆ ಉಪನಿಷತ್ತು ಅವನೇನೆ ನಮ್ಮ ಅಜ್ಜ ಇರುವಂಥ ತಿಳುವಳಿಕೆ ಅಪರೂಪ ತಿಳುವಳಿಕೆ ಶಾಲೆ ಮೇಸ್ಟರ್ ಆಗಿದ್ದವನು ನಾನು ಅಜ್ಜ ಅಜ್ಜಿ ಜೊತೆಗೆ ಬದುಕಿದವನು ಮಾತನ್ನು ಯಾಕೆ ಗೊತ್ತು ಹೇಳ್ತಿದ್ದೀನಂದರೆ ಅಜ್ಜ ಅಜ್ಜಿ ಜೊತೆಗೆ ಬದುಕೋದು ಮೊಮ್ಮಕ್ಕಳಿಗೆ ದೊಡ್ಡ ಭಾಗ್ಯ ಭಾಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಅಯ್ಯೋ ಅಜ್ಜ ಅಜ್ಜಿ ಹಳೆಯ ಕಾಲದ್ದು ಹೇಳ್ತಾ ಇರ್ತಾರೆ ಹುಡುಗರಿಗೆ ಅಂತ ಆದರೆ ಹೇಳ್ತೀನಲ್ಲ ಯಾರು ಅಜ್ಜ ಅಜ್ಜಿ ಜೊತೆಗೆ ಬೆಳೀತಾರೋ ಅವರ ಪರಿಪೂರ್ಣ ವ್ಯಕ್ತಿತ್ವದಿಂದ ಬೆಳೀತಾರೆ ಅಪ್ಪ ಅಮ್ಮನಿಗೆ ಕೆಲಸ ಟೈಮ್ ಇಲ್ಲ ಈಗ ಮಕ್ಕಳಿಗೆ ಹೇಳುವಷ್ಟು ಅಜ್ಜ ಅಜ್ಜಿ ಟೈಮ್ ಇದೆ ಮೊಮ್ಮಕ್ಕಳಿಗೆ ಟೈಮ್ ಇದೆ ನಾನು ದಿನ ಕೆಲಸ ಮಾಡೋದು ಅದನ್ನೇ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ಮಧ್ಯಾಹ್ನ ಇವತ್ತು ನಾನು ಬೆಳಗ್ಗೆ ಮಾಡೋ ಮತ್ತೆ ಮೊದಲನೇ ಕೆಲಸ ಅಂದರೆ ನನ್ನ ಮೊಮ್ಮಗಳಿಗೆ ಕತೆ ಹೇಳಬೇಕು ಕತೆ ಹೇಳಿದ್ರೆ ನಾನು ಬಿಡಲ್ಲ ಆಕೆ ಆಕೆ ಕೇಳಿದ್ರೆ ನನಗೆ ಸಮಾಧಾನ ಆಗೋಲ್ಲ ಹೇಳದೆ ಹೋದರೆ ಯಾಕೆಂದರೆ ಅದು ಕುಡಿಯೋದು ನಾನು ಬೇರು ಕುಡಿ ಬೇರು ಹೇಗಂದ್ರೆ ಅಜ್ಜನ ಹೆಗಲ ಮೇಲೆ ಮೊಮ್ಮಗ ಕೂತ ಹಾಗೆ ಅಜ್ಜ ಬೇರು ಮೊಮ್ಮಗ ಕುಡಿಯೋದು ಕಲಿಸ್ಬೇಕು ಯಾರು ಯಾರು ಹೇಳ್ಬೇಕಾ ಮೊಮ್ಮಗೆ ನನ್ನ ಅಜ್ಜ ನಾನು ಕಲಿಸಿದ್ದಿದೆಯಲ್ಲ ಅದ್ಭುತ ಅವನು ಕಲಿಸಿದಂಥ ಮೌಲ್ಯ ಒಂದು ಮಾತು ನಾನು ಹೇಳಬೇಕು ಸ್ನೇಹಿತರೆ ಮೌಲ್ಯಗಳು ನಮ್ಮ ಯಾವ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಸೇರ್ಕೊಳ್ತಾವೆ ಅನ್ನೋದು ಅವತ್ತು ಗೊತ್ತಾಗಲ್ಲ ನಮಗೆ ಇಪ್ಪತ್ತು ವರ್ಷದ ನಂತರ ಗೊತ್ತಾಗತ್ತೆ ಯಾವಾಗಲೂ ಹೇಳೋದು ದಿ ಫುಟ್ಫಾಲ್ಸ್ ಆಫ್ ವ್ಯಾಲ್ಯೂಸ್ ಆರ್ ಐಡೆಂಟಿಫೈಡ್ ಓನ್ಲಿ ಇನ್ ದಿ ಹೈಂಡ್ ಸೈಟ್ ಅಂತ ಶಾಲೆಯಲ್ಲಿ ಮೇಷ್ಟ್ರ ಕೆನ್ನೆ ಹೊಡಿತಾರೆ ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಹೊಡಿತಾರೆ ಅವತ್ತು ಬೇಜಾರಾಗಿರುತ್ತೆ ನನಗೆ ಆದರೆ ಇಪ್ಪತ್ತು ವರ್ಷ ಆದ್ಮೇಲೆ ತಿಳಿತದೆ ನಾನು ಜೀವನಕ್ಕೆ ತಿರುವು ಸಿಕ್ಕದ ಅವತ್ತು ಹತ್ತು ವರ್ಷ ಬೇಕು ಇಪ್ಪತ್ತು ವರ್ಷ ಬೇಕದು ಈಗ ನಾನು ಬೀಜ ಹಾಕದೇ ಹೋದರೆ ಮರ ಬರೋದು ಹೇಗೆ ಅನ್ಕೋತೀವಿ ಮಕ್ಕಳು ಕೇಳಿಸೋಲ್ಲ ಅಂತ ಕೇಳ್ಕೋತಾರೆ ಹಾಕ್ಬೇಕು ಬೀಜ ನಾನು ಗುಂಡಪ್ಪನವ್ರು ನಾನು ಹೇಳೋರು ಅವ್ರ ಜೊತೆ ಮೂರು ವರ್ಷ ಬದುಕಿದ ಮನುಷ್ಯ ನಾನು ಒಳ್ಳೆ ಬೀಜ ಹಾಕ್ತಾ ಹೋಗ್ರಿ ಎಲ್ಲಿ ಹೋದಲ್ಲಿ ಇವತ್ತಿಲ್ಲ ಇನ್ನಿಪ್ಪತ್ತು ವರ್ಷಕ್ಕೆ ಒಳ್ಳೆ ಗಿಡ ಆಗುತ್ತೆ ಹಾಕದೇ ಹೋದರೆ ಗಿಡ ಗ್ಯಾರಂಟಿ ಆಗೋಲ್ಲ ನಮ್ಮ ಅಜ್ಜ ನನ್ನ ಕಲಿಸಿದ ಕೆಲವು ಪಾಠಗಳನ್ನು ಹೇಳಿದರೆ ಅದು ಆಟ ಅನ್ನಿಸ್ತಿತ್ತು ನನಗೆ ಆವಾಗ ಈಗ ಬುದ್ಧಿ ಬಲತ್ತ ಮೇಲೆ ಅದು ದೊಡ್ಡ ಜೀವನ ಮೌಲ್ಯ ಅನ್ನಿಸ್ಬಿಡ್ತು ನಾವು ಬಾಗಲ್ಕೋಟ್ ಅಂತ ಊರು ಬಿಜಾಪುರ ಜಿಲ್ಲೆ ಆವಾಗ ಈಗ ಬಾಗಲ್ಕೋಟ್ ಜಿಲ್ಲೆ ಆಗಿದೆ ಅಲ್ಲಿದ್ದೆ ನಾನು ಪುಟ್ಟ ಹುಡುಗ ನಾನು ನಮ್ಮ ಅಜ್ಜ ನನ್ನನ್ನು ಅಂಗಡಿ ಕರ್ಕೊಂಡು ಹೋಗಬೇಕು ಸಾಮಾನು ತೊಗೊಂಬರೋಕ್ಕೆ ಹೋಗಬೇಕು ಹೋಗಬೇಕಾದ್ರೆ ಏನು ಮಾಡೋ ಇಷ್ಟೇ ಹುಡುಗ ನಾನು ನನ್ನ ತಲೆಗೊಂದು ಟೋಪಿ ಸಿಗಿಸ್ಬೇಕು ಬಿಸಿಲು ಜಾಸ್ತಿ ಬಿಜಾಪ್ ಬಾಗಲಕೋಟ್ಲಿ ಬಾರೋ ನನ್ನ ಜೊತೆಗೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಹಿರಿಯರು ಹೋಗಬೇಕಾದ್ರೆ ಮಗುವನ್ನು ಕೈ ಹಿಡ್ಕೊತಾರೆ ನಮ್ಮ ಅಜ್ಜ ಎಂದೂ ಕೈ ಹಿಡ್ಕೊಳ್ಳಿಲ್ಲ ಕೈ ಹಿಡ್ಕೊಳ್ಳಲ್ಲ ನೀನೇ ಬರೋ ನೋಡು ನಾನು ನೆರಳಲ್ಲೇ ಇರಬೇಕು ನೀನು ಬಿಸಿಲು ಜಾಸ್ತಿ ಇದೆ ನಾನು ನೆರಳಲ್ಲಿ ನೆರಳಲ್ಲಿರುವಂತಿದ್ದ ನನಗೊಂಥರ ಆಟ ಆಗ್ಬಿಡ್ತದೆ ನೋಡಿ ಅವನು ಈ ಕಡೆ ಹೋದಾಗ ನೆರಳು ಈ ಕಡೆ ಬರ್ತದೆ ಈಗ ತಿರ್ಕೊಂಡ್ರೆ ನೆರಳು ಈ ಕಡೆ ಬರ್ತದೆ ನಾನು ಅವನು ಸುತ್ತ 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 ಸುತ್ತಿ ಆ ನೆರಳಲ್ಲೇ ಓಡಾಡ್ಬೇಕು ನಾನು ನಮ್ಮ ಅಜ್ಜನ ಗೆಳೆಯರು ಯಾರೋ ಸಿಕ್ಬಿಟ್ರೆ ನನಗೆ ಕೇಳ್ತಾ ಏನೋ ನೆರಳಿನ ಆಟ ಶುರು ಆಯಿತೋ ನಾನಿಂದು ಅಂತ ಕೇಳೋರು ಒಂದೆರಡು ವರ್ಷ ಇದೇ ಥರ ನಾಟಕ ಆಯಿತು ನಾನು ಸ್ವಲ್ಪ ಎತ್ತರ ಆದೆ ಮುಂದೆ ಅಜ್ಜ ನೆರಳು ಸಾಕಾಗಲಿಲ್ಲ ನನಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ನೆರಳಿಂದ ಹೊರಗೆ ಬರ್ತಾ ಇದ್ದೆ ನಾನು ಹೇಳಿದೆ ಅಜ್ಜ ನೀನು ನೆರಳು ಸಾಕಾಗ್ತಾ ಇಲ್ಲ ನನಗೆ ಹಿಂದೆ ಕೂಡ್ಸ್ಕೊಂಡು ಹೇಳಿದೆ ಅಜ್ಜ ಸಣ್ಣವನಿದ್ದಾಗ ಮತ್ತೊಬ್ಬರು ನೆರಳಲ್ಲಿ ಹೋಗಬೇಕು ದೊಡ್ಡವನಾದ್ಮೇಲೆ ನೆರಳು ಹುಡುಕ್ಬಾರ್ದು ನೀನು ನೆರಳು ನೀನೇ ಸೃಷ್ಟಿ ಮಾಡ್ಕೋಬೇಕು ಎಂಥ ದೊಡ್ಡ ಮಾತ್ರಿ ಅದು ಆವಾಗ ನನಗೆ ಅರ್ಥ ಆಗಲಿಲ್ಲ ಅಯ್ಯೋ ಏನೋ ಹೇಳ್ತಾನೆ ನಮ್ಮ ಅಜ್ಜ ಅಂತ ಈಗ ಅನಿಸುತ್ತೆ ನಾವೆಲ್ಲ ಮತ್ತೊಬ್ಬರ ಕೃಪಾ ಛತ್ರದಲ್ಲೇ ಬೆಳಿಬೇಕು ಅವರ ಆಶೀರ್ವಾದದಲ್ಲೇ ಬೆಳಿಬೇಕು ಆದರೆ ಅಲ್ಲೇ ಕೂತ್ಕೋಬಾರ್ದು ಕೂತ್ಕೊಂಡು ದೊಡ್ಡವ್ರು ಆಗಲ್ಲ ಅವನು ಹೇಳ್ದ ಎಲ್ಲಿವರೆಗೂ ನಾನು ನೆರಳು ಸಾಕಾಗುತ್ತೋ ಅಲ್ಲಿವರೆಗಿರು ನನ್ನ ನೆರಳು ಸಾಕಾಗಲ್ಲ ಅಂದ್ರೆ ನೀನು ನೆರಳು ನೀನೇ ಸೃಷ್ಟಿ ಮಾಡ್ಕೋ ಅಂದ ಅವತ್ತು ಹೇಳಿದ ಮಾತು ನನ್ನ ಬಹುದೊಡ್ಡ ಮಾರ್ಗದರ್ಶಿಯಾಗಿ ನಿಂತ್ಕೊಂಡ್ಬಿಡ್ತು ಎರಡು ಮೂರು ಅಷ್ಟೇ ಹೇಳ್ತೀನಿ ಜಾಸ್ತಿ ಯಾಕಂದ್ರೆ ನನಗೆ ಹಳೆ ಬೇರು ಚಿಗುರಿ ಕೊಟ್ಟದ್ದೇನು ಅಂತ ಹೇಳಬೇಕು ನಾನು ನಾನು ಹೇಳೋನು ಯಾರ ಬಗ್ಗೆ ಟೀಕೆ ಮಾಡಬೇಡ ಯಾಕೆ ಮಾತಾಡ್ತಿ ಟೀಕೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಜಜ್ಜೇ ಮಾಡಲ್ಲ ನೀನು ಯಾಕೆ ಮಾಡ್ತಿ ಅವ್ರು ಹಾಗೆ ಇವ್ರು ಹೀಗೆ ಅಂತ ಅನ್ಬೇಡ ನನಗದು ಎಷ್ಟು ಮಟ್ಟಿಗೆ ಸೇರ್ಕೊಂಡ್ಬಿಟ್ಟಿ ಅಂದರೆ ನನ್ನ ಜನ ಅಂತಾರೆ ನಿಮಗೆ ಕೆಟ್ಟವ್ರು ಕಾಣಿಸೋದಿಲ್ಲ ಏನ್ರಿ ಯಾರು ಅಂತಾರೆ ನನಗೆ ಕಾಣಿಸಿಲ್ಲ ಸ್ವಾಮಿ ನಿಜವಾಗ್ಲೂ ಕಾಣಿಸಿಲ್ಲ ಅಜ್ಜ ಹೇಳಿದ ನೀ ತರಕಾರಿ ತರೋಕೆ ಅಂಗಡಿಗೆ ಹೋಗ್ತೀಯಾ ಐವತ್ತು ತರಕಾರಿ ಇಟ್ಟಿದ್ದಾನು ನೀನಗೇನು ಬೇಕೋ ಅನ್ನ ಆರಿಸ್ಕೊಂಬಾರಯ್ಯ ಅದನ್ನ ಯಾಕೆ ಇಟ್ಟಿದ್ಯಾ ಅಂತ ತಕರಾರು ಮಾಡಬೇಡ ಅದು ಬೇಕಾದವ್ರು ನಾಲ್ಕು ಜನ ಇದ್ದಾರೆ ತೊಗೊಂಡು ಹೋಗ್ತಾರೋರು ನಿನಗೆ ಯಾಕು ಸಾಬ್ರಿ ಅದು ಎಷ್ಟು ಚಂದದ ಮಾತಲ್ವಾ ಜೀವನದಲ್ಲಿ ನೂರು ಮತ ಇದ್ದಾವೆ ನಮ್ಮ ಗುಂಡಪ್ಪನ ಹೇಳ್ತಾರೆ ನೂರಾರು ಮತವಿಹುದು ಲೋಕ ದುಗ್ರಹಣದಲ್ಲಿ ಆರಿಸಿಗೋ ನಿನ್ನ ಮನೆಗೊಪ್ಪ ನಿನ್ನ ಮತಿಗೊಪ್ಪಿದನು ಯಾವುದಾರು ಒಂದು ಆರಿಸ್ಕೋದ್ರೊಳಗೆ ಸಾರದೊಡುಗೆಯ ಒಳ ವಿಚಾರದ ಒಲೆಯಲ್ಲಿ ಮಾಡು ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ನೂರು ಮತ ಇದ್ದಾವೆ ನಿನಗೆ ಯಾವ್ದು ಬೇಕು ಅರ್ಸ್ಕೊಳ್ಳಯ್ಯ ಅದು ತಪ್ಪು ಅಂತ ಯಾಕಂತೀಯ ನೀನು ಎಷ್ಟು ಚಂದನ ಭಜ್ಜೆ ಕಲಿಸಿದ್ದು ತರಕಾರಿ ಅಂಗಡಿಗೆ ಹೋದ ಹೇಳೋನು ಹಗಲು ಕಾಯಕ್ಕಿಟ್ಟಿದ್ದಾರೆ ಅಂತ ಕೇಳ್ಬೇಡ ಬೇಕಾದವ್ರು ನಾಲ್ಕು ಜನ ಇದ್ದಾರೆ ಎಷ್ಟು ಚಂದದ ಮಾತು ಕೊನೆಗೊಂದು ಹೇಳಿದ ನಮ್ಮ ಅಜ್ಜ ಆಗಲೇ ನಮ್ಮ ವಿಜೇಂದ್ರ ಅವರು ಹೇಳ್ತಾ ಹೇಳಿದ್ರು ಎಲ್ಲ ಮತಗಳನ್ನು ಒಳಗೊಡುವಂಥದ್ದು ನಮ್ಮ ಅಜ್ಜ ಹೇಳೋನು ಒಂದು ಕೋಣೆಯಲ್ಲಿ ಕೂತಿದ್ದೀಯೋ ನೀನು ಇಪ್ಪತ್ತು ಕಿಟಕಿ ಇದ್ದಾವೆ ಕೋಣೆಗೆ ಯಾವುದನ್ನು ಮುಚ್ಕೋಬೇಡ ನೀನು ಮುಚ್ಕೊಂಡು ನಿನಗೆ ನಷ್ಟ ಆಗತ್ತೆ ಹೊರಗಡೆ ಬೆಳಕಿದ್ದೇ ಇದೆ ಅಲ್ವಾ ಯಾವುದೋ ಒಂದು ನಂಬಿಕೆಯಲ್ಲಿ ಇಟ್ಕೊಂಡು ಬೇರೆ ನಂಬಿಕೆಗಳು ಬೇಡ ನನಗೆ ಅಂತ ಬಾಗಿಲು ಹಾಕ್ಕೊಂಡಾಗ ನನ್ನ ವಿಚಾರಗಳಿಗೆ ನಾನೇ ಬಂದಿಯಾಗಿ ಹೋಗ್ಬಿಡ್ತೇನೆ ಅನ್ನುವಂಥ ಮಾತು ಮನಸ್ಸು ತೆರೆದಿಟ್ಕೋ ಎಲ್ಲಿ ಒಳ್ಳೇದಿದ್ದಿತ್ತು ತಗೋ ನಮ್ಮ ಅಜ್ಜಿ ಹೇಳೋದು ಉದಾಹರಣೆ ಮತ್ತೊಂದು ಹೇಳಬೇಕು ನಾನು ಎಲ್ಲರ ಜೀವನಕ್ಕೂ ಮಾರ್ಗದರ್ಶಿ ಆಗುವಂಥದ್ದು ಅಜ್ಜ ಹೇಳೋನು ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕೋ ಬದುಕಿದರೆ ಜೇನು ಹುಳ ಬದುಕಿದಂಗೆ ಬದುಕು ಅಂತಿದ್ದ ಕಾಡಲ್ಲಿ ಜೇನ್ ಹುಳ ಹತ್ತಾರು ಮೈಲ್ ಹಾರ್ಕೊಂಡು ಹೋಗುತ್ತೆ ಏನು ಹುಡ್ಕೊಂಡು ಹೋಗುತ್ತೆ ಹೂವೇ ಹುಡ್ಕೊಂಡು ಹೋಗೋದು ಅದು ನೋಡಿ ಎಷ್ಟು ಚಂದದ ಹುಳ ಅದು ಹೂ ಹುಡ್ಕೊಂಡು ಹೋಗುತ್ತೆ ಹೂವಿನ ಬಣ್ಣ ತಗೊಳ್ಳೋದಿಲ್ಲ ಅದ್ರ ರೂಪ ತಗೊಳ್ಳೋದಿಲ್ಲ ಅದ್ರ ಮಾಧುರ್ಯ ಆ ಕೋಮಲ ಕೋಮಲತೆಯನ್ನು ತಗೊಳ್ಳೋದಿಲ್ಲ ಒಳಗಡೆ ಹೋಗಿ ಒಂದು ಹನಿ ರಸ ತಗೊಂಡು ತನಗೆ ಮತ್ತೊಬ್ಬರಿಗೆ ಜೇನುತುಪ್ಪ ಮಾಡಿಡ್ತದೆ ನಿಮ್ಗೆ ಗೊತ್ತಿರಬೇಕು ವೈಜ್ಞಾನಿಕವಾಗಿ ಒಂದು ಚಮಚ ಜೇನುತುಪ್ಪ ಆಗಬೇಕಾದ್ರೆ ಜೇನು ಹುಳ ಎರಡು ಸಾವಿರ ಹೂ ಹೋಗಿರುತ್ತಂತೆ ಎರಡು ಸಾವಿರ ಹೂ ಹೋಗಿ 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 ಒಂದು ಚಮಚ ಜೇನುತುಪ್ಪ ಮಾಡಿಡುತ್ತೆ ತನಗೋಸ್ಕರ ತ ಮತ್ತೊಬ್ಬರಿಗೋಸ್ಕರ ಮಾಡಿಡತ್ತೆ ದಾರಿಯಲ್ಲಿ ಒಂದು ಎಮ್ಮೆ ಸತ್ತು ಬಿದ್ದಿದೆ ಕೊಳತ್ ನಾರ್ತಾ ಇದೆ ಹತ್ತಿರ ಹೋಗಲ್ಲ ಅದು ಅದ್ರ ನೊಣ ಏನು ಮಾಡುತ್ತೆ ಹೂವಿನ ಹತ್ರ ಹೋಗೋದೇ ಇಲ್ಲ ಅಲ್ಲೇ ಹೋಗುತ್ತೆ ಅದು ಅವ್ನು ಹೇಳ್ದ ನಿನ್ನ ಜೀವನದ ನೀನು ಏನಾಗಬೇಕು ತೀರ್ಮಾನ ಮಾಡ್ಕೋ ನೊಣ ಆಗಬೇಕೋ ಜೇನು ಆಗಬೇಕು ಬದುಕಿದರೆ ಜೇನು ಹುಳದ ಹಾಕಿ ಬದುಕು ಒಳ್ಳೇದನ್ನು ಕಾಣಿಸು ನನ್ನ ಜೀವನ ಇದು ಚೆನ್ನಾಗ್ ಆಗ್ಬೇಕಾದ್ರೆ ಒಳ್ಳೇದನ್ನು ತೊಗೊಂಡು ಬಾ ಜಗತ್ತಲ್ಲಿ ಒಳ್ಳೆ ಚಿಂತನೆಗಳನ್ನು ಒಳ್ಳೆ ಸ್ನೇಹಿತರನ್ನು ಒಳ್ಳೆ ಗ್ರಂಥಗಳನ್ನು ಆರಿಸ್ಕೊಂಡು ಆರಿಸ್ಕೊಂಡು ನೀನು ಇಟ್ಕೋ ಭಾಳ ಚಂದ ಪ್ರಶ್ನೆ ಕೇಳ್ತಿದ್ದ ನಿನ್ನ ಜೀವನ ನಿಂದೋ ಬಾಡಿಗೆದೋ ನಿನ್ನ ಜೀವನ ಇದೆಯಲ್ಲ ಸ್ವಂತದ್ದು ಬಾಡಿಗೆದು ಸ್ವಂತದ್ದು ಹಂಗಾರೆ ಚೆನ್ನಾಗಿ ಚೆನ್ನಾಗಿಟ್ಕೋಬೇಡ ಅದನ್ನು ಒಂದು ಒಳ್ಳೆ ಮನೆ ಕಟ್ಟಿಸ್ತೀಯಾ ಸ್ವಂತ ಮನೆ ಒಳ್ಳೆ ಬಣ್ಣ ಹಾಸ್ತೀಯಾ ಒಳ್ಳೆ ಕುರ್ಚಿ ಹಾಕ್ತೀಯಾ ಒಳ್ಳೆ ಪಿಕ್ಚರ್ ಹಾಕ್ತೀಯಾ ಅದಕ್ಕೆ ಮನೆ ಕಸ ತೆಗೆದು ಹೊರಗೆ ಹಾಕ್ತೀಯಾ ಅಲ್ವಾ ಮನೆಗೆ ಎಷ್ಟು ಮಾಡೋ ನಿನ್ನ ಏನು ಮಾಡ್ಕೋಬೇಕಯ್ಯ ನೀನು ಒಳಗಿನ ಕಸ ಹೊರಗೆ ಹಾಕಬೇಕು ಶುದ್ಧವಾಗಿ ಇಟ್ಕೋಬೇಕಲ್ಲ ಒಳ್ಳೆ ಜನ ಇಟ್ಕೋ ಜೊತೆಗೆ ಎಷ್ಟು ಚಂದದ ಮಾತದು ಇವತ್ತಿನ ನನಗೆ ಎಷ್ಟು ಪ್ರಯೋಜನಕಾರಿ ಆಗಿದೆ ಅಂದರೆ ನಾನು ಹುಡುಗರಿಗೆಲ್ಲ ಇದನ್ನು ಹೇಳ್ತೀನಿ ಬದುಕಿದ್ರೆ ಜೇನು ಉಳಿದ ಹಂಗೆ ಬದುಕ್ರಪ್ಪ ಅಜ್ಜ ಹೇಳಿದ ಮಾತು ಹಳೆ ಬೇರು ಹೊಸ ಚಿಗರಿ ಕೊಟ್ಟಂಥದ್ದು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ತಮಗೆ ಹೇಳಬೇಕು ಒಂದು ದಾರ ನೂಲಿನ ಹತ್ತಿ ಇದೆಯಲ್ಲ ಹತ್ತಿ ಎಳೆ ಈಜಿಪ್ಷಿಯನ್ ಕಾಟನ್ ಬಹಳ ಒಳ್ಳೆಯದು ಪ್ರಪಂಚದಲ್ಲಿ ಅಂತ ಹೇಳ್ತಾರೆ ಆ ಹತ್ತಿಗೆ ಅತ್ಯಂತ ಉದ್ದವಾದ ಎಳೆ ಎರಡು ಇಂಚ್ ಇರ್ತದಂತೆ ಸ್ಟೇಪಲ್ ಲೆಂತ್ ಆಫ್ ಈಚ್ ಕಾಟನ್ ಈಸ್ ಮ್ಯಾಕ್ಸಿಮಮ್ ಟೂ ಇಂಚಸ್ ಅಂತ ಹೇಳ್ತಾರೆ ಅತ್ಯಂತ ಒಳ್ಳೆ ಹತ್ತಿಗೆ ಅತ್ಯಂತ ಉದ್ದದ ಎಳೆ ಎರಡು ಇಂಚ್ ಮಾತ್ರ ಇರ್ತದಂತೆ ಆದರೆ ಎರಡೇ ಇಂಚು ಉದ್ದ ಇರುವಂಥ ಮೂಲದ ಎಳೆಯಿಂದಾಗಿ ನೂರು ಮೀಟ್ರ್ ಉದ್ದ ಹಗ್ಗ ಆಗುತ್ತಲ್ಲ ಹೇಗೆ ಎಷ್ಟು ಚೆನ್ನಾಗಿದೆ ನೋಡಿ ಇರೋದೇ ಎರಡು ಅದು ಎಳೆ ಆ ಎರಡೇ ಇಂಚ್ ಇರುವಂಥ ಎಳೆಯನ್ನು ಸೇರಿಸ್ಕೊಂಡು ನೂರು ಮೀಟ್ರ್ ಆಗುವಂಥ ಹಗ್ಗ ಇದೆಯಲ್ಲ ಹೆಂಗಾಯ್ತು ಹಗ್ಗ ಅದು ಹೇಗಾಯಿತು ಅಂದರೆ ಒಂದು ಎಳೆ ಇನ್ನೊಂದ್ರ ಮೇಲೆ ಹೋಯ್ತು ವ್ಯಾಪಸ್ಕೊಳ್ತು ಓವರ್ಲ್ಯಾಪಿಂಗ್ ಅಂತೀವದನ್ನು ಆ ಸರಿಯಾಗಿ ಒಂದ್ರ ಮೇಲೆ ಒಂದ್ರ ಮೇಲೆ ವ್ಯಾಪನೆ ಆಗ್ತಾ ಇದ್ದರೆ ಹುರಿಗಟ್ಟಿ ಹಗ್ಗಾಗತ್ತೆ ಮೂಲತಃ ಅದು ಇರೋದು ಒಂದೇ ಎಳೆ ಎರಡು ಇಂಚಿನ ಎಲೆ ನೋಡಿದ ನಮ್ಮ ಮನುಷ್ಯ ಜೀವನ ಪರಂಪರೆನೂ ಹಾಗೆ ಅಲ್ವಾ ನಾವೆಲ್ಲ ಇರೋದು ಎಷ್ಟು ಒಂದು ನಿಗದಿತ ಅವಧಿಯಲ್ಲಿ ಇರ್ತೀವಿ ಐವತ್ತು ವರ್ಷನೋ ಅರುವತ್ತು ವರ್ಷನೋ ಭಾಳ ಅಂದರೆ ನೂರು ವರ್ಷ ಇರ್ತಾರೆ ಒಂದು ಗಳಿಗೆ ಕೂಡ ಅಲ್ಲ ಪ್ರಪಂಚದ ಇತಿಹಾಸದಲ್ಲಿ ಅದು ಆದರೆ ಒಂದು ಜೀವನ ಮತ್ತೊಂದು ಜೀವನ ಮೇಲೆ ಓವರ್ಲ್ಯಾಪ್ ಆಗ್ತಾ 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 ಬಂದಾಗ ಒಂದು ಮನುಷ್ಯ ಪರಂಪರೆ ಸೃಷ್ಟಿಯಾಯಿತು ಅಕಸ್ಮಾತ್ ಓವರ್ಲ್ಯಾಪ್ ಆಗದೆ ಹೋದರೆ ಹಗ್ದ ಆಗಿ ಹೋಗುತ್ತೆ ರೋಮನ್ ಎಂಪೈರ್ ಹೆಂಗೆ ಬಿದ್ದು ಹೋಯ್ತೋ ಹಂಗೆ ಸಂಸ್ ಬಿದ್ದು ಹೋಗುತ್ತೆ ನಾನು ಅದೇ ಹೇಳೋದು ಒಂದು ತಲೆಮಾರು ಇನ್ನೊಂದು ತಲೆಮಾರಿಗೆ ಕೊಡಬೇಕಾದಂಥದ್ದು ಅದನ್ನು ಇದು ಭಾಳ ಮುಖ್ಯವಾದಂಥದ್ದು ಇದನ್ನು ನಾನು ಪ್ರಕೃತಿ ಸಂಸ್ಕೃತಿ ಆಗುವಂಥ ಪರಿ ಅಂತ ಕರೀತೇನೆ ಗುಂಡಪ್ಪನವ್ರು ಭಾಳ ಚಂದ ಹೇಳಿದ್ದಾರೆ ಇದ್ರ ಬಗ್ಗೆ ಮೂರು ಪದ ಇದು ನಮ್ಮಲ್ಲಿ ಪ್ರಕೃತಿ ಸಂಸ್ಕೃತಿ ವಿಕೃತಿ ಅಂತ ಮೂರು ಪದ ನಾ ಮೂರು ಮುಂದೆ ಒಂದು ದೊಡ್ಡ ಬಂಡೆ ಬಿದ್ದಿದೆ ಶತಶತಮಾನಗಳಿಂದ ಬಿದ್ದಂಥ ಬಂಡೆ ಅದು ಯಾರೂ ನೋಡಿರಲಿಲ್ಲ ಅದನ್ನು ಯಾವನೊಬ್ಬ ಶಿಲ್ಪಿ ಬಂದ ಎಷ್ಟು ಒಳ್ಳೆ ಕ ಅದ ಇದು ಒಳ್ಳೆ ಗುಣ ಇದೆ ಕಲ್ಲಿಗೆ ಅಂದ ಅವನಿಗೆ ಶಿಲ್ಪಕಲೆ ಚೆನ್ನಾಗಿ ಗೊತ್ತಿದೆ ಪರಿಶ್ರಮ ಹಾಕೋ ಮನಸ್ಸಿದೆ ತಾಳ್ಮೆ ಇದೆ ಎರಡು ವರ್ಷ ಕೂತ್ಕೊಂಡು ಕೆತ್ತಿದ ಒಂದು ಅದ್ಭುತ ಕೃಷ್ಣ ವಿಗ್ರಹ ಆಗಿ ನಿಂತ್ಕೊಳ್ತು ಅದನ್ನೆಲ್ಲ ಪೂಜೆ ಮಾಡಿದ್ವಿ ಅದು ಸಂಸ್ಕೃತಿಯ ಪ್ರತೀಕ ಅಂದ್ವಿ ನಾವು ಅಲ್ವಾ ಬಂಡೆ ತನ್ನಷ್ಟಕ್ಕೆ ತಾನೇ ವಿಗ್ರಹ ಆಗಲಿಲ್ಲ ಬಹಳ ಮುಖ್ಯ ಇದು ಯಾರೊಬ್ಬರು ತಿಳುವಳಿಕೆ ಇದ್ದವರು ಅದರ ಮೇಲೆ ಪರಿಶ್ರಮ ಪಟ್ಟು ತಾಳ್ಮೆಯಿಂದ ಮಾಡಿದಾಗ ಪ್ರಕೃತಿ ಆಗಿದ್ದಂಥ ಕಲ್ಲು ಒಂದು ಸಂಸ್ಕೃತಿಯ ಮೂರ್ತಿ ಆಯಿತು ಅದೇ ರೀತಿ ಅಕ್ಕಿ ಪ್ರಕೃತಿ ಅನ್ನ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ರಿಗೂ ಕೈ ಇದೆ ಅದು ಪ್ರಕೃತಿ ಚಿತ್ರಕಲೆ ಸಂಸ್ಕೃತಿ ಎಲ್ಲರಿಗೂ ಕಾಲಿದೆ ಅದು ಪ್ರಕೃತಿ ನೃತ್ಯ ಸಂಸ್ಕೃತಿ ಎಲ್ಲರಿಗೂ ಬೆರಳಿದ್ದಾವೆ ರಂಗೋಲಿ ಕಲೆ ಚಿತ್ರಕಲೆ ಪ್ರಕೃತಿ ಸಂಸ್ಕೃತಿ ಆಯಿತು ಇದನ್ನು ಯಾಕೆ ಹೇಳ್ತಿದ್ದೀನಂದ್ರೆ ಮನುಷ್ಯ ಜೀವನಕ್ಕೆ ಹೋಲಿಸೋಣ ಇದನ್ನು ಆಗ ತಾನೇ ಹುಟ್ಟಿದಂಥ ಮಗು ಪ್ರಕೃತಿ ಅದು ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ ಅದಕ್ಕೆ ಏನೇನೂ ಬರಲ್ಲ ಅಳೋದು ಬಿಟ್ಟರೆ ಆದರೆ ಆ ಪ್ರಕೃತಿ ಆಗಿದ್ದಂಥ ಮಗು ಬೆಳೀತಾ 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 ಅಮ್ಮನಿಂದ ತಂದೆಯಿಂದ ಪರಿವಾರದವರಿಂದ ಮುಂದೆ ಬೆಳೀತಾ ಸ್ಕೂಲು ಕಾಲೇಜು ಯೂನಿವರ್ಸಿಟಿ ಸಮಾಜ ಎಲ್ಲ ಕಡೆಯಿಂದ ಪಡ್ಕೊಂಡು ಪಡ್ಕೊಂಡು ಒಂದು ಮೂವತ್ತು ವರ್ಷ ಆಗುವ ಹೊತ್ತಿಗೆ ಸುಸಂಸ್ಕೃತ ವ್ಯಕ್ತಿ ಅಂತ ಆಗಿ ನಿಂತ್ಕೊಳ್ಳುತ್ತೆ ಅಲ್ವಾ ಪ್ರಕೃತಿಯಾಗಿದ್ದಂಥ ಮನುಷ್ಯ ಸಂ ಸುಸಂಸ್ಕೃತನಾಗಿ ನಿಂದಬೇಕಾದರೆ ಹಾಗಾದರೆ ಯಾವ ಸಂಸ್ಕಾರಗಳಿಂದ ಒತ್ತಿ ಹೇಳಬೇಕಾದದನ್ನು ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದ ಮನುಷ್ಯ ಸುಸಂಸ್ಕೃತನಾದನೋ ಆ ಸಂಸ್ಕಾರಕ್ಕೆ ಹೆಸರು ಶಿಕ್ಷಣ ಅಂತ ಶಿಕ್ಷಣ ಅಂದರೆ ಬೇರೆ ಅಲ್ಲ ಶಿಕ್ಷಣ ಅಂದರೆ ಡಿಗ್ರಿ ಅಲ್ಲ ಸರ್ಟಿಫಿಕೇಟ್ ಅಲ್ಲ ಆ ಸಂಸ್ಕಾರಗಳನ್ನು ಸರಿಯಾಗಿ ಕೊಡಬೇಕು ಕೊಡೋರು ಯಾರು ಹಿರಿಯರು ಕೊಡಬೇಕು ಅದನ್ನು ಆ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರ ಸಿಕ್ಕರೆ ಸುಸಂಸ್ಕೃತರಾಗ್ತಾರೆ ಅಕಸ್ಮಾತ್ ಅದು ಸಿಗದೆ ಹೋದರೆ ಆಗಲೇ ಹೇಳಿದೆ ಬಂಡೆ ಎಕ್ಸಾಂಪಲ್ ಹೇಳಿದೆ ನಾನು ಆ ಬಂಡೆ ಪುಣ್ಯ ಒಬ್ಬ ಒಳ್ಳೆ ಶಿಲ್ಪಿ ಸಿಕ್ಕ ಅದೊಂದು ಸುಸಂಸ್ಕೃತ ಸಂಸ್ ಸಂಸ್ಕೃತಿಯ ಪ್ರತೀಕಾಗಿ ನಿಂತ್ಕೊಳ್ತು ಅದ್ರ ಬದಲು ಯಾವನೊಬ್ಬ ರೋಡ್ ಕಾಂಟ್ರಾಕ್ಟ್ರಿಗೆ ಸಿಕ್ಕಿದ್ರೆ ಅದನ್ನು ಒಡೆದು ಚೂರು ಚೂರು ಜಲ್ಲಿ ಮಾಡಿ ರಸ್ತೆಗೆ ಹಾಕ್ಬಿಡ್ತಿದ್ದ ಅದನ್ನು ವಿಕೃತಿ ಅಂತ ಕರಿತೀವಿ ವಿಕೃತಿ ಅಂದ್ರೇನು ಸಂಸ್ಕೃತಿ ಆಗಬಹುದಾಗಿದ್ದಂಥ ವಸ್ತು ಸಂಸ್ಕೃತಿ ಆಗದೆ ಕೆಟ್ಟು ಹೋಗುತ್ತಲ್ಲ ಅದು ವಿಕೃತಿ ಆಗುತ್ತೆ ಎಷ್ಟೋ ಜನ ಹುಡುಗರು ನೋಡಿದಾಗ ಸಂಸ್ಕೃತಿ ಅರಿವಿಲ್ಲದೆ ಆಗದಂಥ ಹುಡುಗರು ನೋಡಿದಾಗ ಅದು ವಿಕೃತಿ ಆಯಿತು ಅಂತ ಅನ್ಸಿಬಿಡುತ್ತೆ ಯಾಕೆ ವಿಕೃತಿ ಆಯಿತು ಅಂದರೆ ಸಂಸ್ಕಾರ ಸಿಗಲಿಲ್ಲ ಸಂಸ್ಕಾರ ಕೊಡಬೇಕಾದವರು ನಾವು ಅದನ್ನು ಕೊಡಬೇಕಾಗತ್ತೆ ಅಂತ ಮತ್ತೆ ಇನ್ನೊಂದು ಭಾಳ ಮುಖ್ಯ ಮನೆಯಲ್ಲಿ ನಾನು ಸಂಸ್ಕೃತಿಯನ್ನು ಇಟ್ಕೊಂಡಿದ್ರೆ ನಾನು ಪ್ರಯತ್ನ ಮಾಡಬೇಕಾಗಿಲ್ಲ ಮಕ್ಕಳಿಗೆ ತಾನಾಗೇ ಬಂದ್ಬಿಡುತ್ತೆ ನಾನು ಬಹಳಷ್ಟು ಶಾಲೆಗಳನ್ನು ಮಾಡಿದ್ದೇನೆ ಪ್ರಪಂಚದಾದ್ಯಂತ ಒಂದು ಕಂಡೀಷನ್ ನಮ್ಮಲ್ಲಿ ಎಲ್ಲ ಮಕ್ಕಳಿಗೆ ಹೇಳೋದಂದರೆ ಶಾಲೆಗೆ ಬರುವಾಗ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ನಮಸ್ಕಾರ ಮಾಡಿ ಬರಬೇಕು ಒಂದು ಕಂಪಲ್ಸರಿ ಮಾಡಿದ್ದೀನಿ ಅದನ್ನು ಮಾಡಬೇಕು ಅಂತ ಮಾಡ್ತಾರೆ ಒಂದು ದಿವಸ ಬರೋ ತಾಯಿ ನನಗೆ ಫೋನ್ ಮಾಡಿದರು ಅಳ್ತಾಯಿದ್ರು ಫೋನಲ್ಲಿ ಸರ್ ನನ್ನ ಮಗ ಓದ್ತಾನೆ ಸರ್ ನಿಮ್ಮ ಶಾಲೆಯಲ್ಲಿ ಹೌದು ಒಳ್ಳೇದಾಯಿತು ಸರ್ ಒಂದು ದಿವಸವೂ ತಪ್ಪಿಸಲ್ಲ ಸರ್ ದಿನ ನಮಸ್ಕಾರ ಮಾಡಿ ಹೋಗ್ತಾನೆ ಸರ್ ಅಂತ ಅಳ್ತಾ ಇದ್ರು ಯಾಕೆ ದುಃಖ ಆಯ್ತಾ ನಮಸ್ಕಾರ ಮಾಡಿದ್ದಕ್ಕೆ ಅಂದೆ ಇಲ್ಲ ಸರ್ ಒಮ್ಮೆ ತಪ್ಪಿಸಲ್ಲ ಸರ್ ಮೊದಲು ಎಂದೂ ಮಾಡ್ತಿರಲಿಲ್ಲ ಸರ್ ಅವನು ಅಂದರು ನಾನು ಮೊದಲು ಯಾಕೆ ಮಾಡ್ತೀರ ಮೊದಲು ಯಾರೂ ಅಂತ ಹೇಳಿರಲಿಲ್ಲ ಬಹುಶಃ ಅವನಿಗೆ ಅದು ಅಲ್ಲದೆ ನಾನು ಹೇಳಿದೆ ನೀವು ಮನೇಲಿ ದೊಡ್ಡವರು ನಮಸ್ಕಾರ ಮಾಡೋ ಅಭ್ಯಾಸ ಇದ್ದಂಗಿಲ್ಲ ನೀವು ಮನೇಲಿ ದೊಡ್ಡವರು ನಮಸ್ಕಾರ ಮಾಡೋ ಅಭ್ಯಾಸ ಇಟ್ಕೊಂಡಿದ್ರೆ ಮಕ್ಕಳಿಗೆ ಹೇಳೋ ಕಾರಣ ಇಲ್ಲ ತಾವೇ ಮಾಡ್ತಾರವ್ರು ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಈ ಸಂಸ್ಕೃತಿಯನ್ನಾಗಲಿ ಸಂಸ್ಕಾರವನ್ನಾಗಲಿ ಮಾತಿನಿಂದ ಬರಹದಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ ನಡದೇ ತೋರಿಸ್ಬೇಕಾಗತ್ತೆ ತಾವೆಲ್ಲ ಒಪ್ಕೊಂಡ್ರೆ ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ ನಾನು ಭಾಳ ಇಷ್ಟವಾದ ಪ್ರಯೋಗ ಅದು ಮಾಡ್ಬೋದಲ್ಲ ಮಾಡ್ಬೋದಾ ಓಕೆ ದಯವಿಟ್ಟು ಎಲ್ಲರೂ ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು ಎಲ್ಲರೂ ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು ಎಲ್ಲರೂ ಬಲಗೈ ಖಾಲಿ ಇಟ್ಕೊಳ್ಳಿ ಪೆನ್ನು ಪೆನ್ನು ಇದೇನು ಬೇಡ ಬಲಗೈ ಮಾತ್ರ ಖಾಲಿ ಇಟ್ಕೊಳ್ಳಿ ಎಲ್ಲರೂ ಬಲಗೈ ಮೇಲೆ ಕೆತ್ತಿ ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ ನಿಧಾನ ಕೈ ಮುಂದೆ ತಗೊಂಡು ಬನ್ನಿ ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ ಎಲ್ಲ ಬೇಡ ತೋರ ಬೆರಳನ್ನು ಮಾತ್ರ ಚಾಚಿ ತಕ್ಷಣ ಚಾಚಿದ ಬೆರಳನ್ನು ಎಡ ಕೆನ್ನೆ ಮೇಲೆ ಇಟ್ಕೊಂಬಿಡಿ ಎಲ್ಲಿ ಇಟ್ಕೊಂಡಿದ್ದೀರಿ ನೋಡಿ ನಾನು ಏನು ಹೇಳಿದ್ದೆ ಎಡ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ ನಾನು ಎತ್ತರದಲ್ಲಿರೋದ್ರಿಂದ ಸಾಕಷ್ಟು ಜನ ಕಾಣಿಸೋದ್ರಿಂದ ಮೂರು ರಿಯಾಕ್ಷನ್ ಕಾಣಿಸ್ತು ಭಾಳಷ್ಟು ಜನ ಇಲ್ಲೇ ಇಟ್ಕೊಂಡ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಇನ್ನು ಕೆಲವರು ಬುದ್ಧಿವಂತರು ಆ ಕಡೆ ಈ ಕಡೆ ನೋಡಿ ಹೌ ನಿಧಾನಕ್ಕೆ ಸರ್ಸ್ಕೊಂಡ್ರು ಏನು ತೊಂದರೆ ಏನಿಲ್ಲ ಯಾಕೆ ಹಂಗಾಯಿತು ನಾನು ಮೊದಲು ಎರಡು ಸಲ ಒತ್ತಿ ಒತ್ತಿ ಹೇಳಿದ್ದೇನೆ ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ ಆದರೆ ಬಹಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದ್ರಿ ದಯವಿಟ್ಟು ತಿಳ್ಕೊಳ್ಳಿ ನಿಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಮನೆಯಲ್ಲಿ ನೀವು ಹೇಳಿದ ಹಾಗೆ ಖಂಡಿತ ಮಾಡೋಲ್ಲ ನೀವು ಮಾಡಿದ ಹಾಗೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ರೆ ದೊಡ್ಡವರು ನಮಸ್ಕಾರ ಮಾಡುವ ಅಭ್ಯಾಸ ಇದ್ದರೆ ಮಕ್ಕಳಿಗೆ ಹೇಳಬೇಕಾಗಿಲ್ಲ ತಾವೇ ಮಾಡ್ತಾರೆ ತಾವು ನೋಡಿರಬೇಕು ಉತ್ತರ ಭಾರತದಲ್ಲಿ ಕೆಲವು ಪರಂಪರೆಗಳಲ್ಲಿ ಎಸ್ಪೆಷಲಿ ನಮ್ಮ ಜೈನ್ ಪರಂಪರೆಯಲ್ಲಿ ನೋಡಿದ್ದೀನಿ ನಾನು ಮಾರವಾಡಿ ಹುಡುಗರೆಲ್ಲ ಮಾರ್ಕೆಟಲ್ಲಿ ಸಿಕ್ಕರು ನಮಸ್ಕಾರ ಮಾಡ್ತಾರೆ ಬಗ್ಗೆ ಕಾಲು ಮುಟ್ಟು ನಮಸ್ಕಾರ ಮಾಡ್ತಾರೆ ನಮ್ಮಲ್ಲೇ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಡೋದು ಹಿಂಗೆ ಮಾರ್ಕೆಟಲ್ಲಿ ಏನು ನಮಸ್ಕಾರ ಮಾಡೋದು ಅಂತ ಯಾಕಂದ್ರೆ ಹೇಳಿಲ್ಲ ಕಲಿಸ್ಲಿಲ್ಲ ನಾವು ಅದಕ್ಕೆ ನಾನು ಯಾಕೆ ಹೇಳ್ತೀನಂದರೆ ಒಂದು ಪರಂಪರೆ ಆಗಬೇಕಾದ್ರೆ ಒಂದು ಒಬ್ಬರೇ ಮಾಡಿದ್ರೆ ಹಾಗಲ್ಲ ಮನೆಯಲ್ಲಿ ಎಲ್ಲರೂ ಸೇರಿ ಮಾಡಬೇಕು ಸಂಸ್ಕೃತಿ ಸೃಷ್ಟಿ ಆಗಬೇಕಲ್ಲ ಒಂದು ಸಂಸ್ಕಾರ ಆಗಬೇಕಲ್ಲ ಡಿ ವಿ ಜಿ ಒಂದು ಘಟನೆ ಹೇಳೋರು ನನಗೆ ಭಾಳ ಇಷ್ಟವಾದ ಘಟನೆ ಅದು ಬಸವನಗುಡಿ ಏರಿಯಾದಲ್ಲಿ ಒಬ್ರು ಶೆಟ್ಟರ್ ಇರ್ತಿದ್ರು ಭಾರಿ ದಾನಿಗಳು ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ಬೇಕಾದಷ್ಟು ಎತ್ತಿ ಎತ್ತಿ ದಾನ ಕೊಟ್ಟವರು ಚೆನ್ನಾಗಿದ್ದವ್ ದೊಡ್ಡ ಬಜನೆ ಬಿಸ್ನೆಸ್ ಇತ್ತವ್ರು ಮನೆಯಲ್ಲಿ ಆ ಹಿರಿಯರು ಅವ್ರ ಹೆಂಡ್ತಿ ಅವ್ರ ಇಬ್ಬರು ಗಂಡ್ಮಕ್ಳು ಅವ್ರ ಸೊಸೇಂದ್ರು ಅವ್ರ ಮೊಮ್ಮಕ್ಕಳು ಎಲ್ಲರೂ ಇರಬೇಕು ಮನೆಯಲ್ಲಿ ತಾಯಿ ಇದ್ರಲ್ಲ ಯಜಮಾನ್ರು ಶೆಟ್ಟರ್ ಹೆಂಡತಿ ಆಕೆ ಸುಮಾರು ಎಪ್ಪತ್ತೈದು ವರ್ಷ ಆಕೆ ತಾನೇ ಅಡುಗೆ ಮಾಡಬೇಕು ಯಜಮಾನ್ರು ಹೇಳಿದ್ರಂತ ಬೇಡ ವಯಸ್ಸಾಯಿತು ಯಾಕೆ ಮಾಡ್ತೀಯ ನೀನು ಅಡುಗೆ ಅವ್ರನ್ನ ಇಟ್ಕೊಳ್ಳೋಣ ಬೇಡ ನಾನೇ ಮಾಡಬೇಕು ಅಡುಗೆ ಮಾಡಬೇಕು ಆಕೆ ಅದೊಂದು ಪದ್ಧತಿ ಏನಿತ್ತು ಅಂದರೆ ತಾನೇ ಅಡುಗೆ ಮಾಡಿ ತನ್ನ ಯಜಮಾನ್ರಿಗೆ ಮಕ್ಕಳಿಗೆ ಬಡಿಸ್ಬೇಕು ಊಟ ಬಡಿಸ್ಬೇಕು ಸೊಷೇಂದ್ರಿಗೂ ಬಡಿಸ್ಬೇಕು ಸೊಷೇಂದ್ರ ಬೇಡಮ್ಮ ನೀವು ಕೂತ್ಕೊಳ್ಳಿ ಆಮೇಲೆ ನಾವು ಮಾಡಿ ಇಲ್ಲ ಇಲ್ಲ ನಾ ಬಡಿಸ್ಬೇಕು ಅವ್ರು ಎಲ್ಲರಿಗೂ ನೋಡಿರ್ಬೇಕು ಮನೇಲಿ ಹಿರಿಯರಿರ್ತಾರೆ ಹಾಗೆ ಎಲ್ಲರಿಗೂ ಬಡಿಸಿದ್ದು ನಾನು ಊಟ ಮಾಡೋದು ಆ ಊಟ ಬಡಿಸ್ಬೇಕು ಬಡಿಸಿ ಕೊನೆಗೆ ತಾನು ಊಟಕ್ಕೆ ಕೂತ್ಕೋಬೇಕು ಆ ಬಾಳೆ ಎಲೆಯಲ್ಲಿ ಗುಂಡಪ್ಪನವ್ರು ಕಣ್ಣು ಮುಂದೆ ಕಟ್ಟಿದಂಗೆ ಆಗ್ಬೇಕು ನಮಗಿದ ಬಾಳೆ ಎಲೆಯಲ್ಲಿ ಎಲ್ಲ ಬಡಿಸ್ಕೊಳ್ಳೋದಂತೆ ಎರಡನೇ ಸಲ ಬಡಿಸ್ಕೊಳ್ಳೋ ಬೇಸ ಇಲಾಖೆ ಒಂದು ಸಲ ಹಾಕೊಂಬಿಟ್ರೆ ಮುಗೀತು ಎಲ್ಲ ಬಡಿಸ್ಕೊಂಬಿಟ್ಟು ಒಂದು ತಟ್ಟೆ ತೊಗೊಂಡು ಎಲೆಯಲ್ಲಿ ಬಡಿಸಿದ್ರೊಳಗಿನ ತಕ್ಕೊಳ್ಳೋದಂತೆ ಸ್ವಲ್ಪ 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 ತಕ್ಕೊಳ್ಳೋದು ಎಲೆಯಲ್ಲಿ ಹಾಕೊಂಡಿದ್ರೊಳಗೆ ತೆಗೆದು ಹೊರಗಡೆ ಹೋಗಿ ಯಾರೊಬ್ಬರು ಬಂದೇ ಇರ್ತಿದ್ರು ಗೊತ್ತಿತ್ತಲ್ಲ ದಿನ ಕೊಡ್ತಾರೆ ಅಂತ ಯಾರೋ ಭಿಕ್ಷಕರು ಬಂದಿರಬೇಕು ಕೊಡಬೇಕು ಅದನ್ನು ಕೊಟ್ಟು ಒಂದು ಊಟ ಮಾಡಬೇಕು ಎಲ್ಲರೂ ಅಂದ್ರೆ ಮನೇಲಿ ಯಾಕೆ ಹಂಗೆ ಮಾಡ್ತೇನೆ ನೀನು ಬೇಕಾದಷ್ಟು ಅನ್ನ ಉಳಿದಿದೆ ಹುಳಿ ಉಳಿದಿದೆ ಪಲ್ಯ ಇದೆ ಕೊಡು ಯಾರು ಅಂತಾರೆ ಅಥವಾ ದಾನ ಮಾಡ್ತಿದ್ದು ನಾವೇ ಕೊಡ್ತೀವಿ ಆಕೆ ಇದು ಅಂತ ಇಲ್ಲ ಅದು ನೀವು ಗಳಿಸಿದ ಹಣ ಅದು ನಂದಲ್ಲ ಅದು ನನ್ನ ದಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಕಷ್ಟಪಟ್ಟು ಅಡುಗೆ ಮಾಡಿದ್ದೇನಲ್ಲ ಊಟ ಬಡಿಸಿದ್ದೇನೆ ಎಲ್ಲರಿಗೂ ಆ ದುಡ್ದಿದ್ರ ಕೂಲಿ ನನ್ನ ಊಟ ಎಲೆಯಲ್ಲಿ ಬಡಿಸ್ಕೊಂಡು ನನ್ನ ಊಟ ಇದರಿಂದ ಕೊಟ್ಟರೆ ಮಾತ್ರ ಅದು ದಾನ ಅಲ್ಲಿಂದ ಕೊಟ್ಟರೆ ನಿಮ್ದದು ನಂದಲ್ಲ ಗುಂಡಬ್ಬದವ್ರೀ ಮಾತನ್ನು ಹೇಳ್ಬೇಕಾದ್ರು ಕಣ್ಣಲ್ಲಿ ನೀರು ಬರ್ಬೇಕ್ರಿ ದಾನದ ಡೆಫಿನಿಷನ್ನೇ ಗೊತ್ತಿರಲಿಲ್ಲ ರೀ ನನಗೆ ಏನು ಅವರು ದಾನ ಅಂದರೆ ಹೆಚ್ಚಾಗಿರೋದನ್ನು ಕೊಡೋದು ಅಂದ್ಕೊಂಡಿದ್ದೆ ನಾನು ಅವ್ರು ಹೇಳ್ತಾರೆ ನನಗೋಸ್ಕರ ಅಂತ ಇಟ್ಕೊಂಡು ತೆಗೆದು ಕೊಡೋದಿದೆಯಲ್ಲ ಈ ದಾನ ಅಂತ ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ಇವತ್ತಿಗೂ ಆ ಮನೆತನದವರು ಇದ್ದಾರೆ ಇವತ್ತಿಗೂ ಆ ದಾನ ಪರಂಪರೆ ನಡ್ಕೊಂಡ್ಬಂದಿದೆ ಅವ್ರು ಹೇಳ್ತಾರೆ ನಮ್ಮ ತಾಯಿ ಹೆಂಗಿದ್ರು ಸರ್ ನಮ್ಮ ಅಜ್ಜಿ ಹೆಂಗಿದ್ರು ಸರ್ ಅಂತ ಹೇಳಿ ನೆನೆಸ್ಕೊಂಡು ಇವತ್ತು ದಾನ ಮಾಡ್ತಿದ್ದಾರೆ ನಾನು ಯಾಕೆ ಹೇಳ್ತೀನಿ ಅಂದರೆ ಒಂದು ಪರಂಪರೆ ಆಗಬೇಕಾದ್ರೆ ಹಿರಿಯರು ಹಾಕಿದಂಥ ಮಾರ್ಗದರ್ಶನ ಮಕ್ಕಳಿಗೆ ಸಿಗಬೇಕು ಸಿಕ್ಕಾಗ ಮಾತ್ರ ಆಗ್ತದೆ ಅದು ಮುಂದೆ ಕಟ್ಟಿದಂಥ ಮಾರ್ಗದರ್ಶನ ಇನ್ನೊಂದು ಬಹಳ ಮುಖ್ಯ ನಾವು ಹಿರಿಯರು ಮಾಡಬೇಕಾದದ್ದು ಮೊದಲು ಹಿರಿಯರು ಹೇಳ್ತೀನಿ ಆಮೇಲೆ ಹಿರಿಯರು ಹೇಳೋಣ ಕೆ ಬರೀ ನಾವು ಬೇರೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಚಿಗರಿನ ಬಗ್ಗೆ ಏನು ಮೆಚ್ಚುಗೆ ತೋರಿಸುವಂಥದ್ದು ಒಬ್ಬೊಬ್ಬರನ್ನು ಸ್ಫೂರ್ತಿ ಕೊಡುವಂಥದ್ದು ಉತ್ತೇಜನ ಕೊಡುವಂಥದ್ದನ್ನು ನಾವು ಮಾಡಬೇಕಾಗತ್ತೆ ಈಗ ಅಯ್ಯೋ ಅದನ್ನೇನು ಮಾಡ್ತೀವಿ ಬಿಡ ನಾನು ಹೊಡೀಲೇನು ನಮ್ಮ ಕಡೆ ಆಗಲಿಲ್ಲ ಇದು ಬಿಟ್ಬಿಡು ಅನ್ನೋದು ಬೇಡ ಸಾಧ್ಯ ಇದ್ದಷ್ಟು ಉತ್ತೇಜನ ಕೊಡೋಣ ಇಟಲಿ ಒಳಗೆ ಒಬ್ಬ ಪೇಂಟರ್ ಇದ್ದ ಭಾಳ ದೊಡ್ಡ ಪೇಂಟರ್ ಬದುಕಿದಾಗಲೇ ದಂತಕಥೆ ಆದಂಥ ಮನುಷ್ಯ ಡಾಂಟೆ ಅಂತ ಅವನ ಹೆಸರು ಅವನು ಎಷ್ಟು ಪ್ರಖ್ಯಾತ ಆಗಿದ್ದಂದ್ರೆ ಬದುಕಿದಾಗಲೇ ಅವ್ನು ಲೆಜೆಂಡ್ ಅವನು ಎಲ್ಲಿ ಹೋದಲ್ಲಿ ದೇವ್ರು ಅಂತ ಪೂಜೆ ಮಾಡಬೇಕು ಅವನು ಎಲ್ಲ ಆ ಥರ ಒಂದು ದಿವಸ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಇದ್ದಾನೆ ಇನ್ನೊಂದು ಅರ್ಧ ಗಂಟೆ ಇದೆ ಹೋಗೋದಕ್ಕೆ ಅವನು ಸೆಕ್ರೆಟ್ರಿ ಬಂದಂತೆ ಸರ್ ಒಂದು ಹೇಗೂ ಟೈಮ್ ಇದೆ ನಿಮಗೆ ಅರ್ಧ ಗಂಟೆ ಒಬ್ಬರನ್ನು ಭೇಟಿ ಆಗಿಬಿಡ್ತೀರಾ ಅಂತ ಬೇಡಪ್ಪ ಯಾರನ್ನೂ ಭೇಟಿ ಆಗೋದು ಬೇಡ ಅಂತ ಸರ್ ದಯವಿಟ್ಟು ಆ ಮನುಷ್ಯ ಆರು ತಿಂಗಳಿಂದ ಬರ್ತಾ ಇದ್ದಾನೆ ದಿನಾಲೂ ಬರ್ತಾನೆ ಒಂದು ಐದು ನಿಮಿಷ ಡಾಂಟೆ ರೋಜಟ್ಟಿನ ಭೇಟಿ ಆಗಬೇಕು ಅಂತಾನೆ ಒಂದು ಐದು ನಿಮಿಷ ಕೊಟ್ಬಿಡಿ ಸರ್ ಆಯಿತು ಐದೇ ನಿಮಿಷ ಅಂತ ಹೇಳಿ ಅವನಿಗೆ ಕಳಿಸ್ಕೊಡು ಒಳಗಡೆ ಆತ ಬಂದ ಮಧ್ಯ ವಯಸ್ಕ ನಿಮ್ಮ ಚಿತ್ರ ಬರಬೇಕು ಡಾಂಟೆ ರೋಜಟ್ಟಿ ಟೇಬಲ್ ಮುಂದೆ ಕೂತಿದ್ದಾರೆ ಚೇರ್ನಲ್ಲಿ ಆ ಮನುಷ್ಯ ಬಂದ ಮಧ್ಯ ವಯಸ್ಕ ಎರಡು ಚೀಲ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ ಬಂದು ನಮಸ್ಕಾರ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಐದೇ ನಿಮಿಷ ತಗೋತೀನಿ ನಿಮ್ಮದು ಮೊದಲನೇ ಚೀಲದಿಂದ ಮೂರು ಪೇಂಟ್ ತೆಗೆದ ಮೂರು ಪೇಂಟಿಂಗ್ ತೆಗೆದ ಚಿತ್ರ ಚಿತ್ರ ಕಲಿದ ಬಡಿದ್ದನ್ನು ಕೊಟ್ಟ ಸರ್ ದಯವಿಟ್ಟು ನೋಡಿ ನಿಮ್ಮ ಅಭಿಪ್ರಾಯ ಹೇಳಬೇಕು ಸರ್ ಅಂತ ಅದು ಮನಸ್ಸಿರಲಿಲ್ಲ ಇದು ಪೇಂಟರ್ ಆಫ್ ದ್ಯಾಟ್ ಮೆ ಕ್ಯಾಲಿಬರ್ ಅಂಥ ದೊಡ್ಡ ಪೇಂಟರು ಯಾವ ಬಂದು ಪೇಂಟಿಂಗ್ ನೋಡಿ ಅಂದರೆ ಆಗತ್ತಾ ತೆಂಡೂಲ್ಕರ್ ಹತ್ರ ಹೋಗಿ ಬ್ಯಾಟ್ ಹ್ಯಾಂಗ್ ಹಿಡ್ಕೊಳ್ಳೋದು ಸರ್ ಅಂದ್ರೆ ಬದಲು ಆಟ ಆಡ್ಬೋ ಹೋಗಂತಾನು ನೋಡಿದ್ರೆ ಆದರೂ ತಾಳ್ಮೆಯಿಂದ ಸಾಧಾರಣ ಪೇಂಟಿಂಗು ಏನೂ ಇಲ್ಲ ಅದರೊಳಗೆ ಭಾಳ ಆರ್ಡಿನರಿ ಪೇಂಟಿಂಗು ಹೇಳೋಕೆ ಮನಸ್ಸು ಬರಲಿಲ್ಲ ಬೇಜಾರಾಗ್ತದೆ ಅಂತ ಅಡ್ಡಿಲ್ಲ ಬಟ್ ಇನ್ನೂ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಕೊಟ್ಟ ಆ ಮನುಷ್ಯ ಅದು ಇನ್ನೊಂದು ಚೀಲ ತೊಗೊಂಡ ಸರ್ ಇನ್ನು ಎರಡೇ ನಿಮಿಷ ಸರ್ ಈ ಮೂರು ಪೇಂಟಿಂಗ್ ನೋಡಿಬಿಡಿ ಸರ್ ಅಂದ್ಕೊಟ್ಟ ಈತ ಎದ್ದು ಬಿಟ್ಟಿದ್ದ ಅವ್ನು ಕಳಿಸ್ಬೇಕು ಅಂತ ಕೈಯಲ್ಲಿ ಪೇಂಟ್ ಹಿಡ್ಕೊಂಡ ಡಂಟೆ ರೊಜಟಿ ನೋಡ್ದ ವಾಹ್ ಅದ್ಭುತ ಪೇಂಟಿಂಗ್ ಅನ್ನಿಸ್ಬಿಡ್ತು ಕೂತ್ಕೊಂಡ ಕನ್ನಡಕ್ಕೆ ಹಾಕ್ಕೊಂಡ ಪೆನ್ಸಿಲ್ ಹಿಡ್ಕೊಂಡ ಮಗ್ಗನಾಗಿ ನೋಡ್ತಾ ಇದ್ದಾನೆ ಎಷ್ಟು ಒಳ್ಳೆ ಪೇಂಟಿಂಗ್ ಅಲ್ಲ ಇದು ಭಾಳ ಚೆನ್ನಾಗಿದೆ ಇದು ಅಂದ್ಬಿಟ್ಟು ಯಾರು ಮಾಡಿದ್ದಿ ಈ ಇದನ್ನು ಅಂತ ಕೇಳಿದೆ ನಾನೇ ಮಾಡಿದ್ದು ಸರ್ ಅಂದವನು ಏನು ಚೆನ್ನಾಗಿ ಮಾಡ್ತೀರಿ ನೀವು ಪೇಂಟಿಂಗು ಹೌದಾ ಮತ್ತು ಮೊದಲೇ ತೋರಿಸಿದ್ರಲ್ಲ ಅದು ಯಾರ್ದು ಅದು ನಿಮ್ಮ ಮಗ ಮಾಡಿದ್ದ ಅಂತೇಳ್ದೆ ಇಲ್ಲ ಸರ್ ಅದು ನಾನೇ ಮಾಡಿದ್ದು ಸರ್ ಅಂದ ಹೌದಾ ಇದಿಷ್ಟು ಚೆನ್ನಾಗಿದೆ ಅದು ಏನೂ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳೋ ಮನಸ್ಸಿರಲಿಲ್ಲ ಇದು ನೋಡಿದ ಮೇಲೆ ಹೇಳಬೇಕು ನಾನು ಅದು ಚೆನ್ನಾಗಿಲ್ಲ ಇಷ್ಟು ಚೆನ್ನಾಗಿ ಮಾಡೋರು ಹಂಗೆ ಯಾಕೆ ಮಾಡಿದ್ರಿ ಅಂತ ಸರ್ ಅದು ನಿಮ್ಗೆ ಹೇಳ್ತೀನಿ ಸರ್ ಈ ಎರಡನೇ ಕಡು ಕೊಟ್ಟನೆ ಅಲ್ಲ ಎರಡನೇ ಸಲ ಕೊಟ್ಟನಲ್ಲ ನಿಮಗೆ ಅದನ್ನು ಬಾಲ್ಯದಲ್ಲಿದ್ದಾಗ ಮಾಡಿದ್ದು ಸರ್ ಮೊದಲೇ ಸಲ ಕೊಟ್ಟನಲ್ಲ ಅದು ಈಗ ಮಾಡ್ತಾ ಇರೋದು ಸರ್ ಅವನೊಂದು ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿ ರೀ ಪೇಂಟಿಂಗು ಸ್ವಲ್ಪ ಮನಸ್ಸು ಮಾಡಿದರೆ ನೀವು ಅತ್ಯಂತ ಅದ್ಭುತ ಪೇಂಟರ್ ಆಗ್ಬೋದಾಗಿತ್ತು ಯಾಕೆ ಹಿಂಗಾಯಿತು ಅಂತ ಕೇಳಿದ ಅದಕ್ಕೆ ಅದು ಹೇಳಿದ ಮಾತು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅದು ಹೇಳ್ತಾನೆ ಸರ್ ನನಗೆ ಅವತ್ತು ಡಾಂಟೆ ರೊಸೆಟ್ಟಿಗೆ ಸಿಗಲಿಲ್ಲ ಸರ್ ಅವತ್ತು ನನಗೆ ಡಾಂಟೆ ರೊಜೆಟ್ಟಿ ಅಂತ ಯಾವನೋ ಕಲಾಕಾರ ಸಿಕ್ಕು ಚೆನ್ನಾಗಿ ಬಿಡಿಸ್ತೀಯೋ ಹುಡುಗ ನೀನು ಅಂದಿದ್ದು ನಾನು ನಿಮ್ಮಂಗೆ ಆಗ್ತಿದ್ದೆ ಸರ್ ಭಾಳ ಮುಖ್ಯ ನಾವು ಮಾಡಬೇಕಾದದ್ದು ಮಕ್ಕಳು ಏನೂ ಮಾಡ್ಕೊಂಬರ್ತಾರೆ ತುಂಬ ಎತ್ತರದ ಮಟ್ಟ ಇರಲಿಕ್ಕಿಲ್ಲ ಯಾರೂ ಸಲ ಹತ್ತನೇ ಮೆಟ್ಲು ಹಾರೋಲ್ಲ ಒಂದೊಂದೇ ಮೆಟ್ಲು ಹಾರ್ಕೊಂಡು ಹೋಗಬೇಕು ಚೆನ್ನಾಗಿ ಮಾಡಿದ್ದು ಹುಡುಗ ಮಾಡೋ ನೀನು ಚೆನ್ನಾಗಿ ಮಾಡ್ತೀವಿ ಮಾಡು ಅಂತ ಮೆಚ್ಚಿಗೆ ತೋರಿಸೋದಾದರೆ ಆ ಬೇರಿನಿಂದ ಸರಿಯಾಗಿ ಸತ್ವ ಚಿಗರಿಗೆ ಬಂದ ಹಾಗೆ ಅದನ್ನು ಮಾಡಬೇಕಾಗತ್ತೆ ಮೆಚ್ಚುಗೆ ತೋರಿಸ್ಬೇಕಾಗತ್ತೆ ಆದರೆ ಮಾದರಿ ಆಗಬೇಕಾಗತ್ತೆ ಅಂತ ಹೇಳಿದ್ನಲ್ಲ ನಾವು ಮಕ್ಕಳಿಗೆ ಮಾದರಿ ಆಗಬೇಕಾಗತ್ತೆ ಅಂತ ಆದರೆ ಸರಿಯಾದ ಮಾರ್ಗದರ್ಶಿ ಆಗಬೇಕಷ್ಟೇ ಸರಿಯಾದ ಮಾದರಿ ಆಗಬೇಕು ಕೆಲವೊಂದು ಸಲ ರಾಂಗ್ ಮಾದರಿ ಆಗಿಬಿಡ್ತೀವಿ ಒಂದು ಶಾಲೆಯಲ್ಲಿ ಪೆನ್ಸಿಲ್ ಕಳುವಾಗ್ತಾ ಇತ್ತಂತೆ ಈ ಪೆನ್ಸಿಲು ಪೆನ್ನು ಕಳುವಾಗ್ತಾಯಿತ್ತಂತೆ ಎಲ್ಲರಿಗೂ ಚಿಂತೆ ಆಯಿತು ಟೀಚರು ಯಾರು ಯಾರು ಮಾಡ್ತೀರಿ ಹೇಳಿಯೋದು ಯಾರೂ ಸಿಗಲಿಲ್ಲ ಗೊತ್ತಾಗಲಿಲ್ಲ ಪ್ರಿನ್ಸಿಪಲ್ ಕಡೆ ಕಂಪ್ಲೇಂಟ್ ಹೋಯಿತು ದಿನ ಪೆನ್ಸಿಲ್ ಕಳುವಾಗ್ತದೆ ಪೆನ್ ಕಳುವಾಗ್ತದೆ ಯಾರು ಮಾಡ್ತಾರೆ ಇಂಥ ಒಳ್ಳೆ ಶಾಲೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ನಮ್ಮ ಶಾಲೆಗೆ ಹುಡುಕಿ ಅಂತ ಹೇಳಿ ಒಂದು ನಾಲ್ಕೈದು ಜನ ಹುಡುಗರನ್ನ ಗುಂಪು ಮಾಡಿ ಪತ್ತೆ ಹಚ್ಚಿ ಅಂತ ಹೇಳಿದ್ರಂತೆ ಒಬ್ಬ ಸಿಕ್ಕ ಹುಡುಗ ಆ ಹುಡುಗನೇ ಕಳ್ತನ ಮಾಡ್ತಿದ್ದಾನೆ ತೊಗೊಂಬಂದರು ಅವ್ನು ಬ್ಯಾಗ್ ನೋಡಿದ್ರೆ ಒಂದು ಐವತ್ತು ಅರುವತ್ತು ಪೆನ್ನು ಪೆನ್ಸಿಲ್ ಇದ್ದಾವೆ ಒಳ್ಳೆ ಹುಡುಗ ಅವನು ದೊಡ್ಡ ಮನೆ ಶ್ರೀಮಂತರ ಮಂತನ ಅವನು ಕರೆದ್ರು ಬೈದರು ಅಪ್ಪ ಅಮ್ಮನ ಕರಿ ಯೂಶಲ್ ರಿಯಾಕ್ಷನ್ ಅಲ್ಲ ಅದು ತಪ್ಪು ಮಾಡಿದರೆ ಅಪ್ಪ ಅಮ್ಮ ಹೋಗ್ಬೇಕಲ್ಲಿ ಕಟ್ಟುಕಟ್ಟೆ ನಿಂತ್ಕೋಬೇಕು ಅಪ್ಪ ಅಮ್ಮ ಹೋದರು ಅವ್ರು ಸರಿಯಾಗಿ ಬೈದರು ಪ್ರಿನ್ಸಿಪಾಲ್ ರೀ ಏನು ರೀ ನಿಮ್ಮ ಹುಡುಗ ಮರ್ಯ ತೆಗಿತ ನಮ್ಮ ಶಾಲೆಯದು ಹಾಂ ಪೆನ್ಸಿಲ್ ಕಳು ಮಾಡ್ತಾನೆ ಪೆನ್ ಕಳು ಮಾಡ್ತಾನೆ ಎಲ್ಲರದು ಏನು ಕಲಿಸಿದ್ರಿ ಮನೆಯಲ್ಲಿ ನೀವು ಅಂತ ಬೈದರು ಆ ಪಾಪ ತಾಯಿ ಮುಖ ಕೆಂಪಾಗ್ಬಿಡ್ತು ಮನೆಗೆ ಬರ್ತಾ ಒಂದು ನಾಲ್ಕೈದು ಪಟ ಪಟ ಹೊಡ್ಕೊಂಬಂದರು ಮರ್ಯಾದೆ ತೆಗೆದುಬಿಟ್ಟೆ ಅಲ್ಲವ ಮನೆ ತನದ್ದು ಪೆನ್ಸಿಲ್ ಕಳು ಮಾಡ್ಬೇಕಾ ನೀನು ಕೊಟ್ಟಿಲ್ಲ ಪೆನ್ಸಿಲ್ ನಿನಗೆ ಬಾ ಮನೆಗೆ ಹೋದ್ಮೇಲೆ ಅಪ್ಪನಿಗೆ ಹೇಳ್ತೀನಿ ಅಂದರು ಅಪ್ಪ ಸಾಯಂಕಾಲ ಆಫೀಸಿಂದ ಬಂದರು ಅಮ್ಮ ತಳ್ಳಿದ್ರು ನಾವು ನೋಡೀವನು ಮರ್ಯಾದೆ ತೆಗೆದುಬಿಟ್ಟ ಅಂದಂತೂ ಸಾಕಾಗಿ ಹೋಯ್ತಾನೆ ನಿಮ್ಮ ಮಗನ ಸಲುವಾಗಿ ಪೆನ್ಸಿಲ್ ಕಳು ಮಾಡ್ತಾನೆ ರೀ ಪೆನ್ ಕಳು ಮಾಡಿದನು ಶಾಲೆಯಲ್ಲಿ ಹೌದಾ ಅಪ್ಪ ಒಂದು ನಾಲ್ಕು ಪೆಟ್ಟು ಹಾಕಿದ ಮರ್ಯಾದೆ ತೆಗೆದ್ಬಿಟ್ಟು ದೊಡ್ಡ ಮನಸ್ಸನ್ನು ಮರ್ಯಾದೆ ತೆಗೆದುಬಿಟ್ಟೆ ನೀನು ಪೆನ್ನು ಪೆನ್ಸಿಲ್ ಕಳು ಮಾಡ್ತೀಯಂತೆ ನೀನು ಪೆನ್ನು ಪೆನ್ಸಿಲ್ ಬೇಕು ನನಗೆ ಹೇಳಬಾರ್ದು ನಾನು ತಂದು ಕೊಡ್ತಿದ್ದಿಲ್ಲ ಆಫೀಸಿಂದ ಅಂದಂತೆ ಕಡೆ ಮಾತು ಭಾಳ ಮುಖ್ಯ ಆಫೀಸಿಂದ ತಂದು ಕೊಡ್ತಿದ್ದೆ ಅಂತ ಕೊಂಡ್ಕೊಂಬರ್ತೀನಿ ಅಂದಿಲ್ಲ ಅವನು ಈಗ ಗೊತ್ತಾಯ್ತಲ್ಲ ಇವನ ಕಳತನ ಮಾಡ್ತಿದ್ದ ಅಂತ ಅಪ್ಪ ಅಲ್ಲಿ ಮಾಡೋದು ಮಗ ಇಲ್ಲಿ ಮಾಡೋದು ಅದಕ್ಕೆ ಒಂದು ಮಾತು ಮಾದರಿ ಆಗೋದಾದರೆ ನಾನು ಎಂಥ ಮಾದರಿ ಆಗ್ತೀನಿ ಅಂತ ಸರಿಯಾಗಿ ಮಾದರಿ ಆದರೆ ಚೆನ್ನಾಗಿರ್ತದೆ ನಮ್ಮ ಪುರಾಣದಲ್ಲಿ ಇತಿಹಾಸದಲ್ಲೂ ಕೂಡ ಯಾರು ಸರಿಯಾಗಿ ಮಕ್ಕಳನ್ನು ಬೆಳೆಸಿದ್ರು ಅಂಥವ್ರ ಎಕ್ಸಾಂಪಲ್ಲೂ ಇದೆ ಯಾರು ಬೆಳೆಸ್ತಿಲ್ಲ ಅನ್ನೋರು ಎಕ್ಸಾಂಪಲ್ಲೂ ಇದೆ ಒಂದು ನನಗೆ ಮಹಾಭಾರತ ಕಣ್ಣಿಗೆ ಕಾಡೋದು ಒಬ್ಬರು ಸಾಕು ಆ ಕಷ್ಟದ ಪರಿಸ್ಥಿತಿಯಲ್ಲಿ ಗಂಡನನ್ನು ಕಳ್ಕೊಂಡಂಥ ಕುಂತಿ ಕಾಡಿನಲ್ಲಿ ಮಕ್ಕಳನ್ನು ಕರ್ಕೊಂಬಂದು ಹೇಗೆ ಬೆಳೆಸ್ಕೊಂಡ್ಲ ಅವ್ರನ್ನ ಸುತ್ತಲೂ ಅವ್ರನ್ನ ದ್ವೇಷ ಮಾಡುವಂಥ ಒಂದು ಪಡೆನೇ ತಯಾರಾಗಿದೆ ಗೌರವರ ಪಡೆ ಅಂಥದ್ರ ಮಧ್ಯದಲ್ಲಿ ಮಕ್ಕಳನ್ನು ಬೆಳೆಸ್ಕೊಂಡು ಆಶಾವಾದ್ಯದಿಂದ ಬೆಳೆಸಿ ಮೌಲ್ಯದ ಕಡೆ ಹಾಕಿರಲಿಲ್ಲ ಗಂಡ ಇಲ್ಲ ಅಂತ ಚಿಂತೆ ಮಾಡದೇನೆ ತಾನೇ ತಂದೆ ತಾನೇ ತಾಯಿಯಾಗಿ ಮಕ್ಕಳನ್ನು ಬೆಳೆಸಿ ಮೌಲ್ಯಕ್ಕೆ ಗುರಿ ಮಾಡಿದ್ದು ಅಂತೇ ಕೃಷ್ಣ ಅವ್ರ ಕಡೆ ಹೋದ ಆದರೆ ಅದೇ ದುರ್ಯೋಧನ ಇದು ಧೃತರಾಷ್ಟ್ರ ಗಾಂಧಾರಿ ಏನು ಮಾಡಿದರು ಧೃತರಾಷ್ಟ್ರ ಹುಟ್ಟುಕುರುಡ ಅಂದಾಗ ಗಾಂಧಾರಿ ತನ್ನ ಎರಡೂ ಕಣ್ಣನ್ನು ತೆಗೆದು ಮಕ್ಕಳನ್ನು ನೋಡ್ಕೋಬೇಕಾಗಿತ್ತು ಹೇಗೆ ಕುಂತಿ ತಂದೆ ತಾಯಿ ಎರಡೂ ಆಗಿ ಮಕ್ಕಳನ್ನು ಬೆಳೆಸಿದ್ಲೋ ಹಾಗೆ ಗಾಂಧಾರಿ ಹಾಗೆ ಬೆಳೆಸಿದರೆ ಸರಿ ಆಗ್ತಿತ್ತು ಒಂದು ಉದಾಹರಣೆ ಕಣ್ಣು ಮುಂದಿರದೆ ಅಪ್ಪ ಅಮ್ಮ ಇಬ್ಬರು ಕಣ್ಣು ಕಟ್ಕೊಂಡಿದ್ರೆ ಮಕ್ಕಳಿಗೆ ಏನಾಗ್ತದೆ ಅಂತ ದುರ್ಯೋಧನ ಪರಂಪರೆ ಏನಾಯಿತು ಅಂತ ಕಣ್ಣು ಕಟ್ಕೊಳ್ಳೋದು ಫಿಸಿಕಲಿನೂ ಆಗ್ಬೋದು ಮೆಟಫಾರಿಕಲಿ ಅದು ಕಣ್ಣು ಕಟ್ಕೊಂಡು ನೋಡಿ ನೋಡೋದೇ ಅಲ್ಲಿ ನಾವು ಗಮನನೇ ಇಲ್ಲ ಧೃತರಾಷ್ಟ್ರ ಹಾಗೆ ಗಾಂಧಾರಿ ಹೇಗೆ ಕಣ್ಣು ಕಟ್ಕೊಂಡಿರೋ ಮಕ್ಕಳ ಗತಿ ಏನಾಗ್ತದೆ ಅನ್ನೋದು ಕಣ್ಣು ಮುಂದೆ ಇದೆ ನಮಗೆ ಅದ್ಯಾಕೆ ನಮ್ಮ ಇತಿಹಾಸ ನೋಡಿದರೆ ಜೀಜಾಬಾಯಿ ಶಿವಾಜಿ ಮಹಾರಾಜನ ಬೆಳೆಸಿದ ರೀತಿ ಹೇಗೆ ಪುತ್ಲಿಬಾಯಿ ಮಹಾತ್ಮ ಗಾಂಧಿನ ಬೆಳೆಸಿದ ರೀತಿ ಹೇಗೆ ಅಥವಾ ನಮ್ಮ ಭುವನೇಶ್ವರಿ ದೇವಿ ವಿವೇಕಾನಂದರನ್ನು ಬೆಳೆಸಿದ್ದ ಹೇಗೆ ಕಣ್ಣು ಮುಂದೆ ಯಾವ ಮಾದರಿಗಳನ್ನು ಹಾಕ್ಬೇಕ್ರಿ ಭುವನೇಶ್ವರಿ ದೇವಿ ತಂದೆ ವಿಶ್ವನಾಥ್ ಗುಪ್ತರು ಟಾಂಗಾದಲ್ಲಿ ಹೋಗ್ತಾ ಇದ್ರಂತೆ ಸಾರ್ ಹೋಟೆಲ್ ಹೋಗ್ತಿರ್ಬೇಕಾದ್ರೆ ಮಗು ಕೂತ್ಕೊಂಡಿದ್ದೆ ವಿವೇಕಾನಂದ ಹುಡುಗ ನರೇಂದ್ರ ಈ ತಂದೆಯವರು ಒಂದು ಖಯಾಲಿ ಇರ್ತದೆ ಮಕ್ಕಳನ್ನು ಕೇಳೋದು ದೊಡ್ಡವನಾದ್ಮೇಲೆ ಏನಾಗ್ತೀಯಪ್ಪ ಅಂತ ಕೇಳಿದ್ರಪ್ಪ ಆ ಹುಡುಗ ಆ ಕಡೆ ಈ ಕಡೆ ನೋಡಿದ ಆ ಕುದುರೆ ಗಾಡಿ ಹೋಗ್ತಾ ಇತ್ತಲ್ಲ ಅತ್ಯಂತ ಸಮರ್ಥನಾಗಿದ್ದು ಅವನು ಕುದುರೆ ಚಾಲಕ ಅವನು ಬಂಡಿ ಚಾಲಕ ತಕ್ಷಣ ಇದ್ದಂತೆ ನಾನು ಜಟಕಾ ಸಾಬಿ ಹಾಕ್ತೀನಿ ಅನ್ನಂತೆ ನರೇಂದ್ರ ಅಪ್ಪುನಿಗೆ ಛೆ ಅನಿಸ್ಬಿಡ್ತು ವಕೀಲ್ ಆಗ್ತಾನೆ ಅಂದ್ಕೊಂಡಿದ್ರೆ ಇವನು ಜಟ್ಕಾ ಸಾಬಿ ಆಗ್ತಾನೆ ಅಂತ ನೋಡು ಹೆಂಡತಿ ನಿನ್ನ ಮಗ ಏನಾಗ್ತಾನೆ ನೋಡು ಜಟ್ಕ ಸಾಬಿ ಆಗ್ತಾನಂತೆ ಅಂತ ಅಮ್ಮ ಏನೂ ಮಾತಾಡಲಿಲ್ಲ ಇದು ಯಾಕೆ ಹೇಳ್ತೀನಂದರೆ ಒಂದು ಬೇರು ಚಿಗುರನ್ನು ಬೆಳೆಸೋ ರೀತಿ ಹೇಗೆ ಅಂತ ಆಕೆ ಮನೆಗೆ ಬಂದು ಪುಟ್ಟ ನರೇಂದ್ರನ ಕರ್ಕೊಂಡು ಪೂಜಾ ಮನೆಗೆ ಹೋಗ್ತಾಳೆ ಆ ಪೂಜಾ ಮನೆಯಲ್ಲಿ ಒಂದು ಭಗವದ್ಗೀತೆ ಚಿತ್ರಣ ಇದೆ ಇಲ್ಲೊಂದು ಅರ್ಜುನ ಮೊಳಕಾಲು ಊರಿಗೆ ಕೂತಿದ್ದಾನೆ ದೈನವೇ ಮುಖ ಇದ್ದಂಗೆ ಕೃಷ್ಣ ಮುಂದೆ ನಿಂತಿದ್ದಾನೆ ಅಭಯ ಕೊಟ್ಟು ನಿಂತಿದ್ದಾನೆ ಆ ತಾಯಿ ಮಗನಿಗೆ ಹೇಳ್ತಾಳೆ ನರೇಂದ್ರಿಗೆ ಹೌದು ಮಗು ನೀ ಜಟ್ಕಾ ಸಾಬಿ ಆಗಂತಿದ್ದೆಲ್ಲ ಖಂಡಿತ ಜಟ್ಕಾ ಸಾಬಿ ಆಗು ಅಲ್ಲಿದ್ದಾನಲ್ಲ ಆ ಜಟ್ಕಾಸಾಬಿ ಹಂಗಾಗು ಅಂತ ಕೃಷ್ಣನ್ ತೋರಿಸ್ತಾರೆ ಎಂಥ ಮಾದರಿ ರೀ ಮುಂದೆ ತೋರೋದು ಸಾಬಿ ಆಗೋದಿದ್ರೆ ಅಂಥ ಜಟ್ಕ ಸಾಬಿ ಆಗು ಅಂತ ಪಾರ್ಥಸಾರಥಿನ ತೋರಿಸ್ತಾರೆ ವಿವೇಕಾನಂದ್ರ ನೆನೆಸ್ಕೋತಾರೆ ಮುಂದೆ ನನ್ನ ತಾಯಿ ಹಾಕಿದಂಥ ಮಾದರಿ ಅಂತದಿ ಇತ್ತು ಮುಂದೆ ಅಂತ ಇದು ಬೇರು ಮಾಡಬೇಕಾದಂಥ ಕೆಲಸ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾವು ಮೆಂಟ್ರಿಂಗ್ ಅಂತ ಕರಿತೇವೆ ಭಾಳ ಕಾಮನ್ ಪದ ಅದು ಮೆಂಟರ್ ಮೆಂಟ್ರಿಂಗ್ ಮೆಂಟರ್ಶಿಪ್ ಅಂತೆಲ್ಲ ಕರಿತೀವಿ ಎಲ್ಲಿ ಮಾರ್ಗದರ್ಶಿತ್ವ ಮೆಂಟರ್ ಅಂದರೆ ಮ್ಯಾ ಮಾರ್ಗದರ್ಶಿತ್ವ ಎಲ್ಲಿ ಮಾರ್ಗದರ್ಶಿತ್ವ ಸರಿಯಾಗಿದೆಯೋ ಅಲ್ಲಿ ಬೆಳವಣಿಗೆ ಸರಿಯಾಗತ್ತೆ ಈ ಪದ ತಮಗೊಂದು ಮಾತು ಹೇಳಿಬಿಡ್ಬೇಕು ನಾನು ಮೇಸ್ಟರ್ ಆದ್ದರಿಂದ ಸಾಕಷ್ಟು ಜನ ಟೀಚರ್ಸು ಇದ್ದಾರೆ ಅಂತ ಹೇಳಿದರು ಈ ಮೆಂಟರ್ ಅಂತ ಪದ ಬಂದದ್ದೇ ಅದ್ಭುತ ಇದು ಎಮ್ ಇ ಎನ್ ಟಿ ಆರ್ ಮೆಂಟರ್ ಪದ ಬಂದದ್ದೇ ಅದ್ಭುತ ತಾವು ಗ್ರೀಸ್ ಇತಿಹಾಸವನ್ನು ಓದಿದರೆ ಗ್ರೀಕ್ ಇತಿಹಾಸ ನೋಡಿದ್ರೆ ಅಲ್ಲೊಬ್ಬ ಚಕ್ರವರ್ತಿ ಬರ್ತಾನೆ ಯುಲಿಸಿಸ್ ಅಂತ ಚಕ್ರವರ್ತಿ ಯುಲಿಸಿಸಿಗೆ ಒಬ್ಬನೇ ಮಗ ಅವನ ಹೆಸರು ಟೆಲಿಮ್ಯಾಕಸ್ ಅಂತ ಇವತ್ತೆಲ್ಲ ಒಡಿಸಿ ಅಂತ ಏನು ಓದ್ತೀವಿ ಒಡಿಸಿಯೆಲ್ಲ ಯುಲಿಸ್ ಅನ್ನ ಕಥೆನೇ ಅದು ಆಗಿನ ಕಾಲದ ರಾಜ್ಯರಿಗೆ ಎರಡೇ ಹುಚ್ಚು ಒಂದು ಯುದ್ಧ ಮಾಡೋದು ಒಂದು ಆರಾಮಾಗಿರೋದು ಇವನು ರಾಜ್ಯ ವಿಸ್ತಾರ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ ಯುಲಿಸಿಸ್ ಯುದ್ಧಕ್ಕೆ ಹೋಗಬೇಕು ಯುದ್ಧಕ್ಕೆ ಹೋದ್ರೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಅವ್ನು ಒಂದೇ ಚಿಂತೆ ಅಂದರೆ ನಾನು ಮಗನ ಬಿಟ್ಟು ಹೋದ್ರೆ ಮಗನ್ ಯಾರು ನೋಡ್ಕೋತಾರೆ ಯಾರು ಬೆಳೆಸ್ತಾರೆ ಮಂತ್ರಿಗಳಿಗೆ ಹೇಳಿದ ಮಂತ್ರಿಗಳ ಸಾಮ್ರಾಜ್ಯ ಅಲ್ಲ ಅಡ್ಡಾಡಿ ಒಬ್ಬ ಮನುಷ್ಯನ ಕರ್ಕೊಂಬಂದರು ಮಧ್ಯ ವಯಸ್ಕನ್ನು ಕರ್ಕೊಂಬಂದರು ಇವ್ನು ನೋಡಿ ಸರ್ ಇವನು ಭಾಳ ಒಳ್ಳೆ ಮನುಷ್ಯ ಇವನು ಜವಾಬ್ದಾರಿಯಲ್ಲಿ ಮಗನ ಬಿಟ್ಟು ಹೋಗಿ ಅಂದರು ಯುಲಿಸಿಸ್ ತನ್ನ ಮಗ ಟೆಲಿಮ್ಯಾಕಸ್ಸನ್ನು ಈ ಮಧ್ಯ ವಯಸ್ಕನ ಕಡೆ ಬಿಟ್ಟು ಹೋದ ಯುದ್ಧ ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷ ಬರಲೇ ಇಲ್ಲ ಮನೆ ಕಡೆಗೆ ಹನ್ನೆರಡು ವರ್ಷ ಆದಮೇಲೆ ಯುಲಿಸಿಸ್ ಬಂದಾಗ ಈ ಪುಟ್ಟ ಹುಡುಗ ತರುಣ ಆಗಿದ್ದಾನೆ ಶೌರ್ಯವಂತ ಆಗಿದ್ದಾನೆ ಕರುಣಾಶೀಲ ಆಗಿದ್ದಾನೆ ಸಮರ್ಥ ಆಗಿದ್ದಾನೆ ಜನಪ್ರಿಯನಾಗಿದ್ದಾನೆ ಅತ್ಯಂತ ಒಳ್ಳೆಯ ಮನುಷ್ಯ ಆಗ ಯುಲಿಸಿಸ್ ಹೇಳಿದ್ದಂತೆ ನಾನೇ ಬೆಳೆಸಿದರೂ ಮಗನ ಎಷ್ಟು ಚೆನ್ನಾಗಿ ಬೆಳೆಸೋಕೆ ಸಾಧ್ಯ ಇರಲಿಲ್ಲ ಇದು ಬೆಳೆಸಿದ್ದು ಆ ಮೆಂಟರ್ ಅಂತ ಆ ಮೇಷ್ಟಿದ್ನಲ್ಲ ಮಧ್ಯವಯಸ್ಕ ಅವನ ಹೆಸರು ಮೆಂಟರ್ ನೋಡಿ ಎಷ್ಟು ಚೆನ್ನಾಗಿದೆ ಒಬ್ಬ ಮನುಷ್ಯ ಒಂದು ಮಗುವಿನ ಸಮರ್ಥವಾಗಿ ಬೆಳೆಸಿದ್ರಿಂದ ಅವನ ಹೆಸರು ಶಾಶ್ವತ ಆಗೋಯ್ತು ಎಲ್ಲಿವರೆಗೂ ಭಾಷೆ ಇರ್ತದೋ ಅಲ್ಲಿವರೆಗೂ ಮೆಂಟರ್ ಪದ ಉಳ್ಕೊಂಬಿಡುತ್ತೆ ನಾನು ಅದಕ್ಕೆ ನಮ್ಮ ಟೀಚರ್ಸ್ ಹೇಳ್ತಾ ಇರ್ತೀನಿ ವಿ ಆರ್ ಮೋರ್ ಫಾರ್ಚುನೇಟ್ ದೆನ್ ಮೆಂಟರ್ ಬಿಕಾಸ್ ಪೋರ್ ಮೆಂಟರ್ ಹ್ಯಾಡ್ ಓನ್ಲಿ ಒನ್ ಸ್ಟೂಡೆಂಟ್ ವಿ ಹ್ಯಾವ್ ಗಾಟ್ ಸೋ ಮೆನಿ ಸ್ಟೂಡೆಂಟ್ಸ್ ಅಂತ ಆರ್ ಒಂದೇ ಸ್ಟೂಡೆಂಟ್ ಇದ್ದ ಮೆಂಟರಿಗೆ ನಮ್ಗೆ ಇಷ್ಟೊಂದು ಜನ ಶಿಷ್ಯರಿದ್ದಾರೆ ಬೇಕಾದ್ ಮಾಡ್ಬೋದು ಅಂತ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಮೆಂಟರ್ ಏನು ಮಾಡಿದ ಅವನ ಕೆಲಸ ಗ್ರೀಕ್ ದೇಶದ ಇತಿಹಾಸ ಕಲಿಸಿದ ಮಗುಗೆ ನೋಡೋ ನೀನು ಯಾರು ಅಲ್ಲ ಸಣ್ಣವನ್ನೆಲ್ಲ ಈ ಪರಂಪರೆಗೆ ಸೇರಿದವನು ಕಣೋ ನೀನು ನಮ್ಮ ಹೆಮ್ಮೆ ಬೆಳೆಸ್ಬೇಕಲ್ರಿ ಅಯ್ಯೋ ನಮ್ಮ ದೇಶದಲ್ಲಿ ಏನಿದೆ ಬಿಡ್ರಿ ಅಂದ್ಕೊಂಡಿದ್ರೆ ಏನೂ ಆಗಲ್ಲ ಆದರೆ ನಾನು ಈ ಪರಂಪರೆಗೆ ಸೇರಿದೆಷ್ಟೋ ಕಡೆ ಹೇಳ್ತಾ ಇರ್ತೀನಿ ನಾನು ವಿಸಿಟಿಂಗ್ ಕಾರ್ಡ್ ತೊಗೊಂಡು ಹೋಗ್ತೀವಿ ನಾವು ಕೆಲಸಕ್ಕೆ ಹೋದಾಗ ವಿಸಿಟಿಂಗ್ ಕಾರ್ಡ್ ಕೊಟ್ಟಾಗ ಆರು ಇಂಚ್ ಆಗಿರ್ತಾನೆ ನೀವು ನೀವ್ಯಾರು ಅಂತ ಕೇಳ್ತಾರೆ ಕಲ್ಪನೆ ಮಾಡ್ಕೊಳ್ಳಿ ನಾನು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರು ಅಂತ ಇಟ್ಕೊಳ್ಳಿ ನಾನು ಕಾರ್ಡ್ ಕೊಡ್ತೀನಿ ಪ್ರೊಫೆಸರ್ ಆಫ್ ಹಾರ್ವರ್ಡ್ ಯೂನಿವರ್ಸಿಟಿ ಅಂದಾಗ ನೋಡೋರು ಕಣ್ಣಲ್ಲಿ ಆರಿಂಚು ಹತ್ರ ಆಗಿರ್ತೀನಿ ನಾನು ಓಹ್ ಅಲ್ಲಿ ತಂದ್ರ ನೀವು ಅವರು ಅಂದರೆ ವಿಸಿಟಿಂಗ್ ಕಾರ್ಡ್ ಎಂಥ ಧೈರ್ಯ ಕೊಡುತ್ತೆ ನಿಮಗದು ವಿಸಿಟಿಂಗ್ ಕಾರ್ಡ್ ಅಂದ್ರೆ ಏನು ನೀವು ಆ ಪರಂಪರೆಗೆ ಸೇರಿದವರು ಅಂತ ದಾಖಲೆ ಅದಷ್ಟೇನೆ ಆ ಸಂಸ್ಥೆಗೆ ಸೇರಿದವರು ಅಂತ ಹಾಗೆ ನಾನು ವಿಸಿಟಿಂಗ್ ಕಾರ್ಡ್ ಕೊಡಬಾರ್ದ ನಾನು ಭಾರತ ದೇಶದವನು ಅಂತ ಆ ಕೊಡಬೇಕಾದ್ರೆ ಅದು ಏನು ಅಂತ ನಾನು ಗೊತ್ತಿರಬೇಕಲ್ಲ ನಮ್ಮ ಮೆಂಟರ್ಸ್ ನಮಗೆ ಅದನ್ನು ನೋಡಪ್ಪ ಈ ಪರಂಪರೆಗೆ ಸೇರಿದವನು ಅದಕ್ಕೆ ಡಿ ಹೇಳ್ತಾರೆ ರಾಮ ಇಟ್ಟ ನೆಲ ಭೀಮನು ಗಾಳಿ ಸೋಮ ರಾಮ ರಾಮ ನಡಿಯಿಟ್ಟನೆಲ್ಲ ಗಾಳಿ ಸೋಮನಂ ಇದು ಹೆತ್ತ ಕರು ಸೋಮನಂ ಹೆತ್ತ ಸಮುದ್ರ ಇರುವಾಗ ನೀನೆಂತೂ ಹೊಸ ಬನೋ ಮಂಕುತಿಮ್ಮ ನಾವೇಂಗೆ ಹೊಸ ಬರಾಕ್ತೀವಪ್ಪ ಇದಕ್ಕೆ ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ ನಾವೆಂತೂ ಹೊಸ ಮಂಕುತಿಮ್ಮ ರಾಮ ಅಡ್ಡಾಡದಿದ್ದೇ ಜಾಗದಲ್ಲಿ ಭೀಮ ಇದ್ದದಿಲ್ಲೆ ಕೃಷ್ಣ ಓಡಾಡದಂಥ ಜಾಗ ಈ ದೇಶ ನಾವೇ ಹೆಂಗೋಸ್ಬ್ರೆ ಹಾಕ್ತೀವಿ ಆ ಪರಂಪರೆಗೆ ಸೇರಿದವ್ರಿಂದ ನಮ್ಮ ವಿಸಿಟಿಂಗ್ ಕಾರ್ಡ್ ಎಷ್ಟು ದೊಡ್ಡದಾಗಬೇಕು ನೋಡಿ ಅದನ್ನು ಬೆಳೆಸುವಂಥ ಕೆಲಸ ನಾವು ಮಾಡಬೇಕು ಕೆಲವು ಮಾತುಗಳನ್ನು ಮಾತ್ರ ಹಿರಿಯರು ನೆನಪಿಟ್ಕೋಬೇಕು ಅಂತ ನಾನು ಅನ್ಕೊಳ್ಳೋದು ಒಂದು ಫಸ್ಟ್ ಮಾತು ನಾನು ಅಂದ್ಕೊಳ್ಳೋದು ನಮಗೆ ಹೆಚ್ಚು ಸಮಯ ಇಲ್ಲ ಅದು ತಿಳ್ಕೊಳ್ಬೇಕು ನಾವು ಇನ್ನು ಎಷ್ಟು ವರ್ಷ ಇದ್ದವೋ ಅಷ್ಟು ಮುಂದುವರ್ಷ ಇರಲ್ಲ ಆದ್ದರಿಂದ ನಾವು ಪರ್ಮನೆಂಟ್ ಅಲ್ಲ ಎರಡನೇದು ಹೋಗುವಾಗ ನಮ್ಗೆ ಗೊತ್ತಿರೋದನ್ನು ಮತ್ತೊಬ್ಬರಿಗೆ ಕೊಟ್ಟು ಹೋಗಬೇಕು ಸಾಕ್ರೆಟಿಸ್ ಕೇಳ್ತಾನೆ ಶಿಷ್ಯರಿಗೆ ಹೂ ಇಸ್ ದ ಗ್ರೇಟೆಸ್ಟ್ ಮೈಸರ್ ಇನ್ ದ ವರ್ಲ್ಡ್ ಜಗತ್ತಿನಲ್ಲಿ ಅತ್ಯಂತ ಜಿಪುಣ ಯಾರು ಅಂತ ಯಾವ ಹೆದ್ದಿನಂತೆ ದುಡ್ಡಿದ್ದದನ್ನು ಕೊಡದೇ ಇದ್ದರೆ ಅವ್ನು ಜಿಪುಣ ಅಂತ ಸಾಕ್ರಟಿಸ್ ಹೇಳ್ತಾನೆ ಅವನು ಜಿಪುಣ ಅಲ್ಲ ಯಾವನು ಜಿಪುಣ ಅಂದರೆ ತನಗಿರುವ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚದೇ ಹೋಗ್ತಾನಲ್ಲ ಅವನಂಥ ಜಿಪುಣ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ನಾವು ಹಿರಿಯರು ಅನುಭವ ಸ್ವಲ್ಪ ಜ್ಞಾನ ಇದೆ ಅದನ್ನು ಹಂಚಬೇಕು ಕೃಷ್ಣ ಮಹಾಭಾರತದಲ್ಲಿ ಎಷ್ಟು ಚಂದ ತೋರಿಸ್ತಾನೆ ಗೊತ್ತಾ ಅದಕ್ಕೆ ಜಗದ್ಗುರು ಅನ್ಬೇಕು ಅವನು ಏನೋ ಅಪ್ ಪ್ರಾಗ್ಮೆಟಿಸಮ್ ಅಪ್ಪ ಹದಿನೆಂಟು ದಿವಸದ ಯುದ್ಧ ನಡೀತಾ ಇದೆ ಆಗಲ್ಲ ಬಹುಶಃ ಗೌರ್ಮೆಂಟ್ ಇದ್ದಂಗೆ ಇತ್ತು ಅನಿಸುತ್ತೆ ಯುದ್ಧ ಐದು ಗಂಟೆಗೆ ಮುಗಿಸ್ತಿದ್ರು ಅವ್ರು ತಮ್ಮ ಟೆಂಟಿಗೆ ಅವ್ರು ಇರಬೇಕು ಇರಬೇಕು ಸಾಯಂಕಾಲ ಮಾತಾಡ್ತಾ ಕೂತ್ಕೊತಿದ್ರಂತೆ ಪಾಂಡವರೆಲ್ಲ ಕೃಷ್ಣ ಅವ್ರನ್ನೆಲ್ಲ ಉತ್ತೇಜನ ಮಾಡಿ ನಗ ನಗ್ಸ್ತಾ ಮಾತಾಡ್ತಿದ್ದಂತೆ ಒಂದು ದಿವಸ ಬಹಳ ಆಗಿ ಕೂತಿದ್ದಾನೆ ಕೃಷ್ಣ ಹದಿನೇಳನೇ ದಿವಸ ಯುದ್ಧ ಧರ್ಮರಾಜ ಕೇಳಿದ ಅಲ್ಲಪ್ಪ ಕೃಷ್ಣ ಪ್ರತಿ ದಿವಸ ನಮ್ಗೆ ಉತ್ತೇಜನ ಕೊಡೋ ನೀನೇ ಇವತ್ತಾಕಿ ಸೀರಿಯಸ್ ಆಗಿ ಕೂತಿದ್ದೀಯಾ ಅಂತ ಆಗ ಕೃಷ್ಣ ಹೇಳಿದಂಥ ಮೂರ್ಖರಿದ್ದೀರಿ ನೀವೆಲ್ಲರೂ ಸೂರ್ಯ ಮುಣುಗ್ತಾ ಇದ್ದಾನೆ ಎಚ್ಚರಿಲ್ಲ ನಿಮಗೆ ಅಂದಂತೆ ಅರ್ಜುನ ಸ್ವಲ್ಪ ಸಲ್ಲಿಗೆ ಜಾಸ್ತಿ ಅದೇನು ವಿಶೇಷ ಕೃಷ್ಣ ದಿನ ಸೂರ್ಯಾಸ್ತ ಆಗುತ್ತೆ ಮರುದಿನ ಸೂರ್ಯೋದಯ ಆಗ್ತದೆ ಅದರಲ್ಲೇನು ವಿಶೇಷ ಅಂದ ಅದು ಹೇಳ್ತಾ ಇಲ್ಲ ನಾನು ಈ ಸೂರ್ಯನ ಬಗ್ಗೆ ಹೇಳ್ತಾ ಇಲ್ಲ ಜ್ಞಾನ ಸೂರ್ಯ ಮುಣುಗ್ತಾ ಇದ್ದಾನೆ ಎಚ್ಚರಿ ಇಲ್ಲದೆ ಹಾಗೆ ಕೂತಿದ್ದೀರಲ್ಲೋ ನೀವು ನಿಮ್ಮ ಇಡೀ ಮನೆತನದ ಪರಂಪರೆಯ ಜ್ಞಾನ ನಿಧಿ ಭೀಷ್ಮ ಈ ಉತ್ತರಾಯಣ ಪರ್ವಕಾಲ ಬಂದ ತಕ್ಷಣ ದೇಹ ಬಿಡಬೇಕು ಅಂದ್ಕೊಂಡಿದ್ದಾನೆ ನೀವು ಇಲ್ಲೇ ಕೂತಿದ್ದೀರಿ ಅದು ಜ್ಞಾನ ಹಾಗೆ ಹೋಗಬಾರ್ದು ನೀವು ಪಡ್ಕೋಬೇಕದನ್ನು ಮರುದಿನ ಇವ್ರ ಎಲ್ಲರನ್ನೂ ಕರ್ಕೊಂಡು ಹೋಗಿ ಭೀಷ್ಮರ ಹತ್ರ ಕೂಡಿಸಿ ನೀವೆಲ್ಲ ತಿಳಿದಂಥ ಜ್ಞಾನ ಅವನಿಗೆ ಕೊಡಿ ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಭೀಷ್ಮರು ನಾನೇನು ಕೊಡೋದು ಮರಯ ನೀನೇ ಕೊಡೋ ಮರಯ್ಯ ನನಗಿಂತ ನಿನಕಿಂತ ಹೆಚ್ಚಿಗೆ ಏನು ಕೊಟ್ಟೇನು ನಾನು ಅಂತ ನಾ ಕೊಡೋದು ಕೊಟ್ಬಿಟ್ಟಿದ್ದೀನಿ ಕೃಷ್ಣ ಏನು ಮೊದಲೇ ದಿವಸಾನೇ ಭಗವದ್ಗೀತೆಯಲ್ಲಿ ಕೊಟ್ಬಿಟ್ಟಿದ್ದೀನಿ ನಿನಗೆ ಗೊತ್ತಿರೋ ಜ್ಞಾನ ನೀವು ಕೊಡಬೇಕು ಜ್ಞಾನ ಎಷ್ಟು ಚಂದದ ಮಾತದು ನಿನಗೆ ಗೊತ್ತಿರೋ ಜ್ಞಾನ ಹಂಚದೆ ಹೋಗಬೇಡ ನೀನು ಅಂತ ಹೇಳಿ ಮಾಡುತ್ತೆ ಶರೀ ಶಾಂತಿ ಪರ್ವ ಅದರಲ್ಲೇ ಬರೋದು ಎಷ್ಟು ಚಂದದ ಮಾತಲ್ವಾ ನನಗೆ ಗೊತ್ತಿರುವಂಥ ಜ್ಞಾನವನ್ನು ಕೊಡದೆ ಹೋದರೆ ನನ್ನಂಥ ಜಿಪುಣ ಇನ್ಯಾರೂ ಇಲ್ಲ ಅಂತ ಅದರಿಂದ ಬೇರು ತನ್ನ ನೆಲದಿಂದ ಹಿಡ್ಕೊಂಡದನ್ನು ಅಲ್ಲೇ ಇಟ್ಕೊಂಡು ಕೂತ್ರೆ ಏನಾಗುತ್ತೆ ಚಿಗ್ರೆ ಹೆಂಗೆ ಬರ್ತದೆ ಅದು ಅದು ಕೊಡಬೇಕಾದದ್ದು ಇನ್ನು ಹಿರಿಯರಿಗೆ ಮಾತ್ರ ಇನ್ನೊಂದು ಮಾತು ಕೇಳಬೇಕು ಅತಿಯಾದ ಅಪೇಕ್ಷೆಗಳು ಬೇಡ ಮಕ್ಕಳಿಂದ ಅಂತ ನಾನು ದಯವಿಟ್ಟು ಹೇಳೋದು ತುಂಬ ಅಪೇಕ್ಷೆ ಮಾಡ್ತೀವಿ ನಾವು ಮಗ ಹೇಗಾಗಬೇಕು ನೋಡಿ ಸರ್ ನಮ್ಮನ್ನು ನೋಡ್ಕೊಳ್ಳೋದೇ ಇಲ್ಲ ಸರ್ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟ ಸರ್ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ ಸಲ ಮಾಸ್ತಿಯವ್ರ ಮನೆಗೆ ಹೋದಾಗ ಒಂದು ಘಟನೆ ಆಗಿತ್ತು ಅದು ಬರೆದಿದ್ದೆ ಅಲ್ಲೋ ಒಂದು ಕಡೆ ನಾನು ಮಾಸ್ತಿಯವ್ರು ಕೂತಿದ್ದಾರೆ ನನ್ನ ಜೊತೆ ಮಾತಾಡ್ತಿ ಇಬ್ಬರು ಗಂಡ ಹೆಂಡ್ತಿ ಬಂದರು ವಯಸ್ಸಾದವರು ಬಂದು ಕೂತ್ಕೊಳ್ಳಿ ಅಂದರು ಅವ್ರು ಒಂದೇ ಸಮಳೋಕೆ ಶುರು ಮಾಡಿದರು ಇವ್ರಿಗೆ ಗಾಬ್ರಿ ಬರೀ ರೇ ಈ ಹಿರಿಯರು ಬಂದಿದ್ದಾರೆ ಇಬ್ಬರು ಗಂಡ ಹೆಂಡತಿ ಅಳ್ತಾ ಇದ್ದಾರೆ ಯಾಕೆ ಹೇಳ್ತಾರೆ ಇವರು ಕೂತ್ಕೊಳ್ಳಿ ಮೇಸ್ಟ್ರೆ ಮಾತಾಡ್ತೀನಿ ಅಂತ ಹೋದರು ಯಾಕೆ ಏನಾಯಿತು ಅಂತ ಕೇಳಿದ್ರು ಗಂಡ ಜೋರಾಗಿ ಅಳೋಕ್ಕೆ ಶುರು ಮಾಡಿದರು ನಿಮ್ಗೆ ಗೊತ್ತಲ್ಲ ಸರ್ ಒಬ್ಬನೇ ಮಗ ಹುಟ್ಟಿದ್ದೆ ಒಂದು ಮಗ ನನಗೆ ಇವ್ರಿಗೆ ಗಾಬರಿ ಏನಾಯ್ತು ಮಗನಿಗೆ ಏನಾಯ್ತು ಮಗನಿಗೆ ಅಂತ ಕೇಳಿದರು ಅವನಿಗೆ ಏನಾಗುತ್ತೆ ಸರ್ ಮದುವೆ ಮಾಡಿದ್ವಿ ಅಲ್ಲ ನೋಡಿ ಹೆಂಡ್ತಿ ಸರ್ಗೆಟ್ಕೊಂಡು ಬೇರೆ ಮನೆಗೆ ಹೋಗ್ಬಿಟ್ಟ ಅಪ್ಪ ಅಮ್ಮನ ಬಿಟ್ಟು ಏನು ನಮ್ಗೆ ಸುಖ ಇದೆಯಾ ಸರ್ ಹುಟ್ಟಿದಾಗರಿಂದ ಒಂದು ಚೂರು ಸುಖ ಕೊಡಲಿಲ್ಲ ಸರ್ ಮಗ ಈಗ ಬಿಟ್ಟು ಹೋಗ್ಬಿಟ್ಟ ನಮ್ಮನ್ನೆಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದರು ಗಂಡ ಹೆಂಡ್ತಿ ಇಬ್ಬರು ಕೋರಸ್ಸಲ್ಲಿ ಹೇಳ್ತಾ ಇದ್ರು ಮಾಸ್ತಿಯವ್ರು ಹೇಳಿದ ಮಾತು ಭಾಳ ಚಂದ ದಯವಿಟ್ಟು ನೆನಪಿಟ್ಟು ಅವ್ರು ಕೇಳಿದ್ರು ಹೌದಲ್ಲ ಏನೂ ಸುಖ ಕೊಡಲೇ ಇಲ್ವಾ ಮಗ ಅಂದರು ಏನು ಕೊಡ್ತಾನೆ ಸರ್ ಇದು ನೋಡಿ ನೋವು ಕೊಟ್ಟಿದ್ದಾನೆ ಅಂದರು ಅಲ್ಲ ನನಗೆ ನೆನಪಿದ ಮಟ್ಟಿಗೆ ನಿಮ್ಮ ಮದುವೆ ಆದಮೇಲೆ ಭಾಳ ವರ್ಷ ಮಕ್ಕಳಾಗಿರಲಿಲ್ಲ ಅಲ್ವಾ ಹೌದು ಹೌದು ಸರ್ ಆಗಿರಲಿಲ್ಲ ಸರ್ ಮಗು ಹುಟ್ಟಿದಾಗ ಭಾರಿ ಖುಷಿಯಾಗಿತ್ತಲ್ಲ ನಿಮಗೆ ಹಾಗದೆ ಇರುತ್ತೆ ಸರ್ ಮಗ ಹುಟ್ಟಿದ ಪೇಡೆ ತಂದು ಕೊಟ್ಟಿದ್ರಿ ನಾನು ನೀವು ಹೌದು ಸರ್ ಎಲ್ಲರಿಗೂ ಹಂಚಿದ್ವಿ ಸರ್ ಪೇಡೆ ಅವಾಗ ಮುಂದೆ ಹುಡುಗ ಶಾಲೆಗೆ ಹೋದಾಗ ಹೊಸ ಯೂನಿಫಾರ್ಮ್ ಹಾಕಿ ಫೋಟೋ ತೆಗೆಸಿ ಸಂತೋಷ ಪಟ್ಟಿರಲಿಲ್ಲವಾ ಹಾಗದೇ ಇರುತ್ತೆ ಸರ್ ಮೊದಲೇ ಸಲ ಮಗ ಶಾಲೆಗೆ ಹೋದಾಗ ಅದೆಲ್ಲ ಮಾಡಿದ್ವಿ ಸರ್ ಮತ್ತು ಎಸ್ ಎಸ್ ಎಲ್ ಸಿ ಎಲ್ ರ್ಯಾಂಕ್ ಬನ್ನಲ್ಲ ಹುಡುಗ ಹೌದು ರ್ಯಾಂಕ್ ಬಂದೆ ಸರ್ ಆವಾಗಲೂ ಸೀಡ್ ತಂದು ಕೊಟ್ಟಿದ್ದೀರಿ ನಾನು ನೀವು ಕೊಡದೇ ಇರೋಕ್ಕಾಗುತ್ತೆ ಸರ್ ಸ್ಟೇಟಿಗೆ ರ್ಯಾಂಕ್ ಬಂದ ಹುಡುಗ ಕೊಟ್ಟಿದ್ವಿ ಸರ್ ಆಮೇಲೆ ಪಿ ಯು ಸಿ ಅಲ್ಲಿ ಕೂಡ ರ್ಯಾಂಕ್ ಬಂದವನು ಹೌದು ಸರ್ ಆಮೇಲೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡ ಹೌದು ಸರ್ ಅಲ್ಲೂ ಏನೋ ರ್ಯಾಂಕ್ ಬಂತು ಹೌದು ಸರ್ ರ್ಯಾಂಕ್ ಬಂತು ಸರ್ ಭಾಳ ಬುದ್ಧಿವಂತ ಹುಡುಗ ಸರ್ ರ್ಯಾಂಕ್ ಬಂತು ಆವಾಗಲೂ ಸ್ಟೀಟ್ ಕೊಟ್ಟಿದ್ದೀರಿ ನನಗೆ ನೀವು ಹೌದು ಸರ್ ಆಮೇಲೆ ಮದುವೆ ಮಾಡಿದ್ರಿ ಕ್ಯಾಂಪಸ್ ಇಂಟರ್ವ್ಯೂ ಆಯಿತು ಅವನಿಗೆ ಬಂದು ನನಗೆ ಹೇಳಿದ್ರಿ ಮೊದಲನೇ ಸಂಬಳ ತನ್ನ ತಾಯಿ ಕೈಯಲ್ಲಿ ಕೊಟ್ಟ ಹುಡುಗ ಏನು ಖುಷಿ ಪಟ್ಟಿದ್ರಲ್ಲ ಹೌದು ಸರ್ ಆಗಲ್ವ ಸರ್ ಸಂತೋಷ ಆಗಲ್ವಾ ಆಮೇಲೆ ನೀವೇ ಮದುವೆ ಮಾಡಿದ್ರಿ ನನ್ನ ಶ್ರೀ ರಾಮಚಂದ್ರ ಆ ಹುಡುಗಿ ಸೀತಾದೇವಿ ಅಂತ ಹೇಳಿ ಸಾವಿರ ಜನಾನ ಕರೆದು ಭರ್ಜರಿ ಮದುವೆ ಮಾಡಿದ್ರಿ ನಾನು ಬಂದಿದ್ದೆ ಮದುವೆಗೆ ಹೌದು ಸರ್ ಬಂದಿದ್ರಲ್ಲ ಸರ್ ತಮ್ಮ ಆಶೀರ್ವಾದ ಸರ್ ತಕ್ಷಣ ಮತಿ ಮಾಸ್ತಿ ಧ್ವನಿ ಚೇಂಜ್ ಮಾಡಿಬಿಟ್ರು ಮತ್ತು ಇನ್ನೇನು ರೀ ಕೊಡಬೇಕಮ್ಮ ನಿಮಗೆ ಇನ್ಸ್ಟಾಲ್ಮೆಂಟಲ್ಲಿ ಇಷ್ಟು ಕೊಟ್ಟಿದ್ದ ಅವನು ಸಂತೋಷ ಹುಟ್ಟಿದಾಗ ನಾನು ಇಲ್ಲಿವರೆಗೆ ಎಷ್ಟು ಸಲ ಸಂತೋಷ ಕೊಟ್ಟಿಲ್ವಾ ಮತ್ತು ಇನ್ನೂ ಕೇಳ್ತಾನೆ ಇರೋದ ಇನ್ನು ಕೇಳಿ ಬಡ್ಡಿ ಕೇಳಬೇಡಿ ಇನ್ನ ಅಸಲು ಕೊಟ್ಟಾಗಿದೆ ಅವನ್ನೆಲ್ಲ ಈಗ ಯಾಕೆ ಅಂದರೆ ತುಂಬ ಅಪೇಕ್ಷೆ ಮಾಡ್ತೀವಿ ನಾವು ಮಕ್ಕಳನ್ನ ಹಾಗಿರಬೇಕು ಹೀಗಿರಬೇಕು ಅಂತ ಮಕ್ಕಳನ್ನು ಬೆಳೆಸೋದೇ ರೆಕ್ಕೆ ಗಟ್ಟಿ ಮಾಡೋದು ರೆಕ್ಕೆ ಗಟ್ಟಿ ಮಾಡಿ ಪಂಜರದಲ್ಲಿ ಇಡೋಕ್ಕಾಗತ್ತಾ ಹಾರಬೇಕವು ಹಾಡು ಸಂತೋಷ ಪಡಿ ಏನು ಸಂತೋಷ ಆಗುತ್ತೆ ಅದಕ್ಕೆ ಹೇಳ್ತಾರೆ ಅತಿ ಅಪೇಕ್ಷೆ ಮಾಡಬಾರ್ದು ಅಂತ ನಾನೊಂದು ಥೇರಿ ಮಾಡಿದ್ದೆ ಭಾಳ ಬೈಸ್ಕೊಂಡಿದ್ದೆ ಜನರ ಕಡೆಯಿಂದ ಇನ್ನೊಂದು ಬೈಸ್ಕೊಳ್ಳೋಕೆ ಏನು ತೊಂದರೆ ಇಲ್ಲ ವಾನಪ್ರಸ್ಥಾಶ್ರಮದಂಗೆ ಇರಬೇಕು ನಾವು ಹಿರಿಯರಾದವರು ಅಂತ ಯಾರೋ ಇದು ವಾನಪ್ರಸ್ಥಾಶ್ರಮ ಹೆಂಗೆ ಮಾಡೋದು ಸರ್ ವಾನ ಇಲ್ಲ ಕಾಡೇ ಇಲ್ಲ ಒಂದು ಈಗ ಅಂತ ನಾನು ಕಾಡಿಗೆ ಹೋಗಬೇಕಾಗಿಲ್ಲ ವಾನಪ್ರಸ್ಥಾಶ್ರಮ ಅಂದರೆ ನನ್ನ ಥೇರಿ ಬೇರೆ ಇದೆ ವಾನಪ್ರಸ್ಥಾಶ್ರಮ ಅಂದರೆ ಏನೊಂದು ಮನೇಲೇ ಅತಿಥಿ ಹಾಗೆ ಇರಬೇಕು ಭಾಳ ಚೆನ್ನಾಗಿದೆ ಥೇರಿ ಇದು ಮನೇಲಿ ಗೆಸ್ಟ್ ಇದ್ದಂಗೆ ಇರ್ಬೇಕು ನೀವು ಎಷ್ಟು ಚೆನ್ನಾಗಿರ್ತೀರಿ ಗೊತ್ತಾಗಿದ್ದಾಗ ಎಲ್ರಿಗೂ ಪ್ರಿಯರಾಗಿರ್ತೀವಿ ನಾವು ಈಗ ನಿಮ್ಮ ಮನೆಯಲ್ಲಿ ಯಾರದೋ ಮನೆಗೆ ಹೋಗಿರ್ತೀರಿ ಊಟಕ್ಕೆ ಸಾರಿಗೆ ಒಂಚೂರು ಉಪ್ಪು ಕಮ್ಮಿ ಆಗಿದೆ ಹೇಗಿದೆ ಸಾರು ಅಂತ ಕೇಳ್ತಾರೋ ಏನು ಹೇಳ್ತೀರಿ ಏನು ರೀ ಸಾರು ಉಪ್ಪು ಹಾಕಿಲ್ಲ ಅಂತೀರ ಅವ್ರಿಗೆ ಅನ್ನೋಲ್ಲ ಬೇರೆದವ್ರ ಮನೆಯದು ನಿಮ್ಮ ಮನೆಗಾದ್ರೆ ಹೆಂಡ್ತಿಗೆ ಬೈತಿದ್ರಿ ನೋಡ್ಕೊಂಡು ಹಾಕಲ್ಲ ಉಪ್ಪು ಕಮ್ಮಿನೇ ಮತ್ತೆ ಅಂತಿದ್ವಿ ಅಲ್ಲಿಗೆ ಹೋದಾಗ ಅನ್ನೋಲ್ಲ ಯಾಕೆ ಅತಿಥಿಗಳು ನೀವು ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಅಲ್ಲೇ ಗೊತ್ತಿಲ್ಲದ ಉಪ ಹಾಕೊಂಡು ಅಲ್ಲ ಅಲ್ಲಿ ಗಂಡ ಹೆಂಡತಿ ಜಗಳಾಡ್ತಿರ್ತಾರೆ ಯಾರದೋ ಮನೆಗೆ ಹೋದಾಗ ಒಳಗಡೆ ತೋರಿಸ್ತೀರಿ ಹೋಗಿ ನೀವು ಏನಾಯ್ತು ಅಂತ ಕೇಳ್ತೀರಾ ಬೇಡ ಅವ್ರ ವ್ಯವಸ್ಥೆ ಮಾಡ್ಕೋತಾರೆ ಬಿಡು ಅಲ್ಲಿ ಹೇಗೆ ಸುಮ್ಮನೆ ಶಾಂತವಾಗಿರ್ತೀರ ಮನೇಲಿ ಹಾಗೆ ಇರಿ ಅತ್ತೆ ಸೊಸೆ ಜಗಳ ಹೆಂಡತಿ ಜಗಳಾಡ್ತಿರ್ತಾರೆ ಏನಾಯ್ತು ನೀವು ಹೋಗಿ ಮೂರನೇ ಸಲ ಹೇಗೆ ಕೊಟ್ಟು ಇಬ್ಬರಿಗೂ ಬೇಜಾರಾಗ್ತದೆ ಸುಮ್ಮನೆ ಕೂತ್ಕೊಳ್ಳಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕೆ ಗಟ್ಟಿ ಇದ್ದಾರೆ ಅವರೆಲ್ಲ ನಮ್ಮ ಮನೆಯಲ್ಲಿ ನಾವು ಅತಿಥಿ ಹಾಗೆ ಇರೋದಾದರೆ ಯಾರಿಗೂ ತಕರಾರಾಗಲ್ಲ ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್ ಫ್ರಮ್ ಎವ್ರಿ ಬಡಿ ಅದು ಭಾಳ ಮುಖ್ಯ ಇದುವರೆಗೂ ನಾನು ಬರೀ ಹಿರಿಯರಿಗೆ ಹೇಳಿದೆ ಅಂತಲ್ಲ ಮಕ್ಕಳಿಗೆ ಹೇಳಬೇಕೀಗ ಮಕ್ಕಳಿಗೆ ಹೇಳಬೇಕಾದದ್ದು ಭಾಳ ಮುಖ್ಯ ಅಂದರೆ ಸಮಾನವಾದ ಪ್ರಯತ್ನ ಮಕ್ಕಳು ಮಾಡಬೇಕಾಗತ್ತೆ ಅಪ್ಪ ಅಮ್ಮನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಮಾತು ದುರ್ಯೋಧನ ಇದ್ನಲ್ಲ ಆಗಲೇ ಎಕ್ಸಾಂಪಲ್ ಹೇಳಿದೆ ಭೀಷ್ಮ ದ್ರೋಣರ ಜೊತೆಗೆ ಇದ್ದವನು ಅಂಥ ಜ್ಞಾನಿಗಳ ಜೊತೆಗಿದ್ದ ವಿದುರ ಇದ್ದ ಪಕ್ಕದಲ್ಲಿ ಅಂಥವ್ರು ಯಾರನ್ನೂ ಹಚ್ಕೊಳ್ಳಿಲ್ಲ ಅವನು ಅವ್ನು ಹಾಡ್ಕೊಂಡು ಚಂಡಾಳ ಚೌಕ್ಳಿ ಅಂತಾರೆ ಮರಾಠಿಯಲ್ಲಿ ಚತುಷ್ಟಯ ಅಂತ ಅವ್ರ ಇದ್ದ ಅವನು ನೋಡಿ ಹುಡ್ಕೊಂಡು ಹೋಗ್ತಾರೆ ಕೆಲವರು ಇಷ್ಟು ಒಳ್ಳೇದು ರಾಶಿ ಇತ್ತು ಅವನ ಸುತ್ತ ಜ್ಞಾನ ಪರಂಪರೆ ಇತ್ತು ಅದನ್ನ ಬಿಟ್ಕೊಂಡು ಇವ್ರ ಕಡೆ ಹೋದವನು ಆದ್ರಿಂದ ದೋಷ ಅದ್ರೊಳಗೆ ಹಾಗಾಯಿತು ಅಂತ ದೊಡ್ಡವ್ರ ಮಕ್ಕಳು ಹಾದಿ ತಪ್ಪೋದಿಲ್ಲೇ ಅಂತ ನಾವು ಮುಂದೆ ಮುದುಕರಾಗ್ತೀವಿ ಅನ್ನೋ ಕಲ್ಪನೆ ಮಕ್ಕಳಿಗೆ ಇರಬೇಕು ನಾಳೆ ನಮಗೂ ಅದೇ ಬರುತ್ತೆ ಚೀನಾ ದೇಶದಲ್ಲಿ ಭಾಳ ಚಂದ ಹೇಳ್ತಾರೆ ಒಬ್ಬ ಕಮ್ಯುನಿಸ್ಟ್ ಭಾರಿ ಭಾಷಣ ಮಾಡಿದ್ದಂತೆ ಈ ಮುದುಕರದ್ದು ಏನೂ ಪ್ರಯೋಜನ ಇಲ್ಲ ಪ್ರೊಡಕ್ಟಿವಿಟಿ ಇಲ್ಲ ಅವ್ರ ಕಡೆಯಿಂದ ಅವನ್ನೆಲ್ಲ ಸಮುದ್ರಕ್ಕೆ ಹಾಕಿ ಬಂದುಬಿಡ್ಬೇಕು ಇವನು ಕಮ್ಮಿ ಕಾಮ್ರೇಡ್ ಬಂದ ಇವನು ಹೌದು ಕರೆಕ್ಟು ಮಾಪ ಇದ್ದಾನಲ್ಲ ಮನೇಲಿ ಏನು ಪ್ರಯೋಜನ ಇಲ್ಲ ಏನು ಮಾಡಬೇಕು ಒಂದು ಬುಟ್ಟಿ ತೊಗೊಂಡ ದೊಡ್ಡ ಬುಟ್ಟಿ ತೊಗೊಂಡ ಏನು ಮಾಡ್ತೀವಿ ಮೊಮ್ಮಗೆ ಮೊಮ್ಮಗ ಕೇಳಿದ ಏನಿಲ್ಲ ಬುಟ್ಟಿ ಇಲ್ಲ ಅಪ್ಪನ್ನು ಕುಡಿಸ್ಕೊತೀನಿ ಏನು ಪ್ರಯೋಜನ ಇಲ್ಲ ಅಪ್ಪ ಈಗ ವಯಸ್ಸಾಗಿದೆ ಕೆಲಸ ಆಗಲ್ಲ ಒಂದು ನಾವೇ ಅಲ್ಲಿ ತೊಗೊಂಡು ಹೋಗಿ ಅವನು ಸಮುದ್ರದಲ್ಲಿ ಹಾಕಿ ಬಂದುಬಿಡ್ತೀನಿ ಅಂದ ಆ ಹುಡುಗ ಹಾಯ್ದಂತೆ ಹ್ಯಾಂಗಾರ ಬುಟ್ಟಿ ವಾಪಸ್ ತಗೊಂಡು ಬಾ ಅಂದಂತೆ ಯಾಕೆ ಅಂತ ಹೇಳಿದ ಒಂದು ನಿನಗೂ ಬೇಕಲ್ಲ ಮುಂದೆ ನೀನು ಹಾಕ್ಬೇಕಲ್ಲ ಮುಂದೆ ಬುಟ್ಟಿ ಒಯ್ದು ನಿನಗೂ ವಯಸ್ಸಾಗುತ್ತೆ ಮುಂದೆ ನೀನು ಅನ್ಪ್ರೊಡಕ್ಟಿವ್ ಆಗ್ತೀಯ ಅವಾಗ ಈ ನಮ್ಮ ನೆನಪಿರಬೇಕು ನಾವು ಹಾಕ್ತೀವಿ ಅಂತ ಸ್ವಲ್ಪ ತಾಳ್ಮೆ ಸಹನೆ ಇರಬೇಕಾಗತ್ತೆ ಒಂದು ಸಣ್ಣ ಘಟನೆ ಹೇಳ್ತೀನಿ ಭಾಳ ಚಂದ ಐದು ನನಗೆ ಇತ್ತೀಚೆಗೆ ಒಂದು ಒಂದು ವರ್ಷದ ಕೆಳಗೆ ನಮ್ಮ ಮನೆಗೆ ಒಬ್ಬ ಹುಡುಗ ಬಂದ ಮೂವತ್ತೆಂಟು ನಲ್ವತ್ತು ವರ್ಷ ಅವನಿಗೆ ಬಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಸರ್ ನಮ್ಮ ಮನೇಲಿ ಅಂದ ಏನು ಪ್ರಾಬ್ಲಮ್ಮು ಅಂತೇಳಿದೆ ಅವ್ರ ಅಪ್ಪ ನನಗೆ ಚೆನ್ನಾಗಿ ಗೊತ್ತು ಕಷ್ಟಪಟ್ಟು ಒಂದು ಟೂ ಬೆಡ್ರೂಮ್ ಮನೆಗೆ ಕಟ್ಸಿದ್ದಾರೆ ಅಪ್ಪ ಇವನು ಬಂದು ಹೇಳ್ದ ಸರ್ ನಮ್ಮ ಅಪ್ಪ ಚೆನ್ನಾಗಿ ಕಟ್ಸಿದ್ರು ಸರ್ ಮನೆಯೆಲ್ಲ ಅವಾಗೇನಿತ್ತು ಎರಡು ಕೋಣೆ ಇತ್ತು ಒಂದರಲ್ಲಿ ನಮ್ಮ ಅಪ್ಪ ಅಮ್ಮ ಇರ್ತಿದ್ರು ಒಂದರಲ್ಲಿ ನಾನು ನನ್ನ ಹೆಂಡತಿ ಇರ್ತಿದ್ವಿ ಸರಿಯಾಗಿತ್ತು ಈಗ ನನ್ನ ಮಗ ದೊಡ್ಡವನಾಗಿಬಿಟ್ಟಿದ್ದಾನೆ ಸರ್ ಎಂಟನೇ ಕ್ಲಾಸಿಗೆ ಬಂದಿದ್ದಾನೆ ಅವನಿಗೊಂದು ಕೋಣೆ ಬೇಕಲ್ಲ ಈಗ ಈಗ ಅಮ್ಮ ಅಪ್ಪ ಇಲ್ಲ ಅಮ್ಮ ಒಬ್ಬರೇ ಒಂದು ಕೋಣೆಯಲ್ಲಿ ಇದ್ದಾರೆ ಅದಕ್ಕೆ ಮಗನಿಗೆ ಒಂದು ಕೋಣೆ ಮಾಡಿ ಇದಕ್ಕೇನು ದೊಡ್ಡ ಸಮಸ್ಯೆನೂ ಅಂದೆ ಬೇಕಾದ ಸಂಬಳ ಇದೆ ಗಳಿಸ್ತೀಯ ಮೇಲೊಂದು ಕೋಣೆ ಕಟ್ಸು ಅಂದೆ ಅವನೇನು ಹೇಳಿದೆ ಗೊತ್ತಾ ಸರ್ ಅದು ಯಾಕೆ ಸರ್ ಅವ್ನು ಸರ ಅಮ್ಮಗೆ ಹೇಗಿದ್ದರೂ ವಯಸ್ಸಾಗಿದೆ ಇನ್ನೆಷ್ಟು ದಿವಸ ಅಮ್ಮ ಈಗಾಗಲೇ ನಾನು ಪ್ಲ್ಯಾನ್ ಮಾಡಿದ್ದೀನಿ ಸರ್ ಅಮ್ಮ ಹೋದ್ಮೇಲೆ ಇಲ್ಲಿ ಟೇಬಲ್ ಇಲ್ಲಿ ಹಾಕಬೇಕು ಟೇಬಲ್ ಲ್ಯಾಂಪ್ ಇಲ್ಲಿ ಇಡಬೇಕು ಅಲ್ಲೊಂದು ಬೆಡ್ ಅರೇಂಜ್ ಮಾಡಬೇಕು ಅಂತ ಮಾಡಿದ್ದೀನಿ ಅಯ್ಯೋ ಪಾಪಿ ಎಂದೆ ಅಮ್ಮ ಹೋಗ್ಲಿ ಅಂತ ಇದ್ದಾನೆ ಅವನು ರೂಮಿನ ಅರೇಂಜ್ಮೆಂಟ್ ಮಾಡಿ ಇಟ್ಬಿಟ್ಟಿದ್ದಾನೆ ಅವನು ನಾನು ಹೇಳಿದ್ದೆ ಅಯ್ಯೋ ಪಾಪಿ ಹುಟ್ಟಿದ ನಿಮ್ಮ ಅಮ್ಮ ಏತಿ ನೀನು ಹೊರಗೆ ಹಾಕಿದರೆ ಎಲ್ಲಿ ಇರ್ತಿದ್ವಿ ನೀನು ಯಾಕಂದರೆ ಎಷ್ಟರ ಮಟ್ಟಿಗೆ ವಿಚಾರ ಹೋಗುತ್ತೆ ಅಂದರೆ ನನಗೊಂದು ಕೋಣೆ ಕಟ್ಟೋದು ಯಾಕೆ ವೇಸ್ಟ್ ಮಾಡಬೇಕು ದುಡ್ಡು ಅಂತ ಎಲ್ಲಿವರೆಗೂ ನನಗೆ ಆ ಭಾವನೆ ಇರುತ್ತೋ ಆ ಮಗು ನೋಡ್ತಾ ಇರುತ್ತಲ್ಲ ದಯವಿಟ್ಟು ತಿಳ್ಕೋಬೇಕು ಅದನ್ನು ಮಗು ನೋಡ್ತಾ ಇರುತ್ತೆ ಆಗಲೇ ಹೇಳಿದೆ ಎಳೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತಾ ಇರುತ್ತೆ ಅದು ಬಿಡೋಲ್ಲ ಅದು ಅವನು ನೋಡ್ತಾನೆ ಇನ್ನೊಂದು ರೂಮ್ ಯಾವಾಗ ಖಾಲಿ ಆಗುತ್ತೆ ಅಂತ ನೋಡ್ತಿರ್ತಾನೆ ಅದಕ್ಕೆ ನಾನು ಹೇಳೋದು ಮಕ್ಕಳಿಗೆ ತಾಳ್ಮೆ ಇರಲಿ ಸಹನೆ ಇರಲಿ ಮತ್ತು ಇನ್ನೊಂದು ನಾನು ಕೈ ಮುಗಿದು ಬೇಡ್ಕೊಳ್ಳೋದು ಸಣ್ಣವ್ರು ಯಾರಾದರೂ ಇದ್ದರೆ ಇಲ್ಲಿ ಮನೆಯಲ್ಲಿ ಹಿರಿಯರು ಮಾತಾಡಬೇಕಾದ್ರೆ ಕೆಲವೊಂದು ಸಲ ಹಳೇ ಸುದ್ದಿ ಹೇಳ್ತಿರ್ತಾರೆ ನೆನ್ಪಿದ್ಯಾ ಯಾವುದೋ ಸುದ್ದಿ ಹೇಳ್ತಾರೆ ಅದನ್ನೇ ತಿರ್ಗಾ ಮುರುಘಾ ತಿರ್ಗಾ ಮುರುಘ ಒಂದು ಇಪ್ಪತ್ತು ಸಲ ಹೇಳ್ತಾರೆ ಬೇಜಾರದ ಹೆಜ್ಜಿ ತಲೆ ಕೆಟ್ಟೋಗಿರುತ್ತೆ ಎರಡು ಸಲ ಕೇಳೋದಪ್ಪ ಇದನ್ನೆ ಡಾಕ್ಟರ್ ಕಲಾಂ ಮಾಡೋರು ಅದನ್ನು ತುಂಬ ಹದಿನೈದು ವರ್ಷ ಅವ್ರ ಜೊತೆಗಿದ್ದವನು ನಾನು ಒಂದು ದಿವಸ ಇಬ್ಬರು ಕೂತಿದ್ವಿ ನಮ್ಮ ಟೀಚರ್ ಬಗ್ಗೆ ಹೇಳಿದ್ದು ನಾ ನಿಮಗೆ ಹ್ಯಾವ್ ಐ ಯು ಅಬೌಟ್ ಮೈ ಟೀಚರ್ ಅಂತ ಕೇಳಿದರು ಅನೋ ಸರ್ ಅಂದೆ ನಾ ಇಲ್ಲ ಅಂತ ತಕ್ಷಣ ಮುಂದೆ ಕೂತಿದ್ದ ಅವ್ನು ಶಿಷ್ಯ ಅವರು ಪಿ ಎ ಪ್ರಸಾದನು ನಾನು ದುರುಗುಟ್ಕೊಂಡು ನೋಡ್ದೆ ನಾನು ಮುಂದೆ ಮೂರು ಸಲ ನೋಡಿದ್ದೀರ ರೀ ಅಂತ ನಾನು ಇಲ್ಲ ಅಂತ ಹೇಳಿದೆ ಮತ್ತೆ ಹೇಳಕ್ಕೆ ಶುರು ಮಾಡಿದರು ಅವರು ಅವ್ರು ಏನು ಹೇಳ್ತಾರೆ ಮುಂದಿನ ಸೆಂಟೆನ್ಸ್ ಕೂಡ ಗೊತ್ತು ನನಗೆ ಅಷ್ಟು ಸಲ ಕೇಳಿದ್ದೀನಿ ಅದನ್ನು ಹೋದ್ ನಾನು ಕೇಳಿದೆ ಯಾಕೆ ತಿರ್ಗಂಬ್ರಿಗೆ ಎಷ್ಟು ಸಲ ಇದನ್ನ ಅಂತ ಕೇಳಿದೆ ನಾನು ಒಂದು ಕಾರಣ ಇದೆಯಪ್ಪ ಅಂತ ಹೇಳಿದೆ ಒಂದು ಕಾರಣ ಇದೆ ನಮ್ಮ ಮನೆಯಲ್ಲೂ ಮಾಡ್ತಿದ್ದೆ ನಮ್ಮ ತಂದೆ ಎಂಬತ್ತೇಳು ವರ್ಷ ಬದುಕಿದ್ರು ಮರೆತು ಬಿಡ್ತಾರೆ ವಯಸ್ಸಾದ್ಮೇಲೆ ಕೆಲವು ಮರೆತು ಹೋಗ್ತದೆ ಕೆಲವು ಯಾವುದೂ ಮರೆಯಲ್ಲ ಅವು ನಮ್ಮಪ್ಪ ಸಣ್ಣವರಿದ್ದಾಗ ಒಂದು ಮೋಟ್ರ್ ಸೈಕಲ್ ತೊಗೊಂಡಿದ್ದರಂತೆ ಓಡ್ಸೋಕೆ ಬರೋಲ್ಲ ಅದು ಮನೆಗೆ ಹೇಗೆ ತೊಗೊಂಬಂದರು ಒಂದು ರೊಮ್ಯಾಂಟಿಕ್ ಸ್ಟೋರಿ ಅದು ಎಷ್ಟು ಸಲ ಹೇಳಿದ್ರು ಹೇಳಿದ್ದರು ನಮಗೆ ಅದನ್ನು ಕೇಳಿ ಕೇಳಿ ನನ್ನ ಮಕ್ಕಳಂತೂ ನಮ್ಮಪ್ಪ ಮೋಟ್ರ್ ಸೈಕಲ್ ಅಂತ ತಕ್ಷಣ ಓಡಿ ಹೋಗ್ತಿದ್ರು ಅಜ ಆಮೇಲೆ ಬರ್ತೀವಿ ನಾವು ಅಂತ ಹೋಗ್ತಿದ್ರು ನಾನೇನು ಮಾಡ್ತಿದ್ದೆ ಅಂದರೆ ನಮ್ಮಪ್ಪ ಒಬ್ಬರೇ ಕೂತಾಗ ನಾನು ಹೋಗಿ ಪಕ್ಕದಲ್ಲಿ ಕೂಡಬೇಕು ಅಣ್ಣ ನೀ ಮೋಟ್ರ್ ಸೈಕಲ್ ತೊಗೊಂಡಿದ್ದಂತೆ ನಿನಗೆ ಹೇಳಿಲ್ಲೇನೋ ಅನ್ಬೇಕು ಇಲ್ಲ ಮತ್ತೆ ಹೇಳ್ತಿದ್ರು ನನಗೆ ಅವ್ರು ಏನು ಹೇಳ್ತಾರೆ ಗೊತ್ತಿತ್ತು ನನ್ನ ಮಗ ಕೇಳಿದಪ್ಪ ಎಷ್ಟು ಸಲ ಕೇಳ್ತೀನಿ ನಾವೇ ಸಾಕಷ್ಟು ಕೇಳಿದ್ದೀವಿ ನಾನು ಇದು ಯಾಕೆ ಕೇಳ್ತೀನಿ ಗೊತ್ತೇನು ಆ ಕತೆ ಮುಖ್ಯ ಅಲ್ಲ ನನಗೆ ನೀ ಮನೇಲಿ ದಯವಿಟ್ಟು ಮಾಡಿ ಇದನ್ನು ಅವ್ರ ಕತೆ ಹೇಳುವಾಗ ಸುದ್ದಿ ಹೇಳುವಾಗ ಅವ್ರ ಕಣ್ಣನ್ನು ನೋಡಿ ಕಣ್ಣಲ್ಲಿ ಮಿಂಚಿದೆ ಆ ಹೊಳಪಿದೆ ಆ ಸಂತೋಷ ಇದೆ ಇನ್ನೇನು ಗಿಫ್ಟ್ ಕೊಡ್ತೀರಿ ಆ ವಯಸ್ಸಿಗೆ ನೀವು ಗಿಫ್ಟ್ ಏನು ಕೊಡ್ತೀರಾ ಆ ವಯಸ್ಸಿಗೆ ಆ ನೆನಪಿಸ್ಕೊಳ್ಳೋಕ್ಕಿಂತ ಅವಕಾಶ ಕೊಡಿ ದೈಹಿಕವಾಗಿ ಹೋಗೋಕ್ಕಾಗಿದ್ರು ಮಾನಸಿಕವಾಗಿ ಆ ವಯಸ್ಸಿಗೆ ಅವರು ಆ ಖುಷಿ ಸಂತೋಷ ಇದೆ ಮುಖದ ಖುಷಿ ಇದೆ ಅದು ಕೊಡೋದು ಸಾಕಲ್ವಾ ಅದಕ್ಕೆ ನಾನು ಎಷ್ಟು ಸಲ ಹೇಳಿದ್ದು ಕಲ್ಲಮ್ಮ ಅವರಿಗೆ ನೋ ಸರ್ ಯೋನಾಟ್ ಟೋಳ್ಮಿ ಅಂತ ಹೇಳೋದು ನಾನು ದಯವಿಟ್ಟು ತಾಳ್ಮೆ ಇಟ್ಕೊಳ್ಳಿ ಅವರು ಸಂತೋಷ ಕೊಡಿ ಯಾಕಂದರೆ ಅವ್ರ ಸಂತೋಷವೇ ನಿಮಗೆ ಆಶೀರ್ವಾದ ಆಗಿ ಬರುವಂಥದ್ದು ಅಂತ ಹೇಳಬೇಕು ನಾನು ಇಬ್ಬರು ಕೂಡಿ ಮಾಡುವಂಥ ಕೆಲವು ಎರಡು ಮಾತುಗಳನ್ನು ಹೇಳಿ ಮಾತು ಮುಗಿಸ್ತೇನೆ ಕತೆ ಹೇಳೋದು ಹಿರಿಯರು ದಯವಿಟ್ಟು ಮಾಡಬೇಕು ಎಷ್ಟೋ ಸಲ ನಾವು ಸೀರಿಯಲಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀವಿ ನಾವು ಎಷ್ಟೋ ಜನ ಸೀರಿಯಲ್ ನೋಡಿ ನೋಡಿ ಅಜ್ಜ ಅಜ್ಜಿ ಕೂಡ ಕತೆ ಈಗ ಮೊದಲು ಅಜ್ಜ ಹೇಳಿದ ಕಥೆಗಳು ಅಜ್ಜಿ ಹೇಳಿದ ಕಥೆಗಳು ಅಂತ ಇರ್ತಿತ್ತು ಅವ್ರಿಗೆ ಕತೆ ಬರೋಲ್ಲ ಹಂಗಾಗಿತ್ತು ಪರಿಸ್ಥಿತಿ ಈಗ ದಯವಿಟ್ಟು ಮಕ್ಕಳಿಗೆ ಒಂದು ಕತೆ ಹೇಳಿ ಒಂದು ಮೌಲ್ಯದ ಕಥೆ ಹೇಳಿ ನಿಮ್ಮ ಅನುಭವದ ಕತೆ ಹೇಳಿ ಜೀವನ ಕಥೆಗಳನ್ನು ಹೇಳಿ ಗೊತ್ತಿಲ್ಲ ಇವತ್ತೇನ ತಕ್ಷಣ ಆಸಕ್ತಿ ತೋರಿಸ್ತಿಕ್ಕಿಲ್ಲ ಅವರು ಆದರೆ ಎಲ್ಲೋ ಮನದಲ್ಲಿ ಬೀಜ ಮುಳುತಿರುತ್ತೆ ಇಪ್ಪತ್ತು ವರ್ಷ ಅದನ್ನ ನಾನು ನೆನಪಾಗ್ತಾರೆ ಅಜ್ಜ ನಾನು ನೆನ್ಸ್ಕೊತಿಲ್ಲ ನಮ್ಮ ಅಜ್ಜ ಹೇಳಿದ್ದು ಅಂತ ಹಾಗೆ ನೆನ್ಸ್ಕೋತಾರೆ ಆಟ ಆಡಬೇಕು ಮಕ್ಕಳ ಜೊತೆಗೆ ದಯವಿಟ್ಟು ಮಕ್ಕಳಾಗ ಏ ಹುಡುಗರು ಆಟ ಆಡ್ಕೊಳ್ರೋ ನಾವೇನು ಆಡೋದು ಹುಡುಗರು ಜೋಡಿ ಅನ್ಬೇಡಿ ಅವ್ರ ಜೊತೆಗೆ ಆಟ ಆಡಿ ನಾನು ಕಲ್ಕೊಂಡದ್ದು ಎಷ್ಟು ಗೊತ್ತಾ ದಯವಿಟ್ಟು ನಿಮ್ಮ ಮೊಬೈಲ್ ಏನಾದರೂ ಕೆಟ್ಟು ಹೋಗಿದ್ದರೆ ಅಂಗಡಿಗೆ ಹೋಗ್ಬೇಡಿ ಮೊಮ್ಮಕ್ಕಳಿಗೆ ಕೊಡಿ ರಿಪೇರ್ ಮಾಡಿ ಕೊಡ್ತಾರರು ಎಕ್ಸ್ಪರ್ಟ್ ಆಗಿರ್ತಾರೆ ಮೊಬೈಲ್ ಯೂಸ್ ಮಾಡೋದಕ್ಕೆ ಅವರಿಂದ ಟೆಕ್ನಾಲಜಿ ನಾ ಕಲಿತೇನೆ ನನ್ನ ಅನುಭವಗಳನ್ನು ಅವ್ರು ಕಲಿತಾರೆ ಇಸೋಪ್ ಅಂತ ಈಸೋಪ್ ನೀತಿ ಕಥೆಗಳು ಅಂತ ಕೇಳಿದ್ದೀವಿ ನಾವು ಭಾಳ ದೊಡ್ಡ ಮನುಷ್ಯ ಅವ್ನು ನೋಡೋಕೆ ಹೋದ್ರಂತ ಒಂದು ಎಂಟು ಜನ ನೋಡಿದರೆ ಇವನು ಇಸೋಪ್ ರಸ್ತೆಯಲ್ಲಿ ಆಟ ಆಡ್ತಿದ್ದಾನೆ ಮಕ್ಕಳ ಜೊತೆಗೆ ಏನು ರೀ ಇಂಥ ದೊಡ್ಡ ಮನುಷ್ಯ ಹಿರಿಯ ಮನುಷ್ಯ ದೊಡ್ಡ ಕಥೆಗಳನ್ನು ಬರೆದಂಥ ಮನುಷ್ಯ ಈ ಸೋಪ ನೀತಿ ಕಥೆಗಳು ಬರೆದಂಥ ಮನುಷ್ಯ ಆಟ ಆಡ್ತಿದ್ದ ರಸ್ತೆಯಲ್ಲಿ ಕಾದರು ಒಂದು ಅರ್ಧ ಗಂಟೆ ಆಟ ಮುಗಿಸಿ ಬಂದ ಬನ್ನಿ ಬನ್ನಿ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡ ನಮಗೆ ಆಶ್ಚರ್ಯ ಆಗುತ್ತೆ ಮಕ್ಕಳ ಜೊತೆಗೆ ಆಟ ಆಡ್ತೀರಲ್ಲ ರೀ ನೀವು ಈ ಒಂದು ಧೂಳಲ್ಲಿ ಮಣ್ಣಲ್ಲಿ ಆಟ ಆಡ್ತಿದ್ದೀರಿ ಆ ಸೋಪ ಏನು ಮಾಡಿದ್ ಗೊತ್ತಾ ಅದು ನೆನ್ಪಿಟ್ಕೊಂಡ್ರೆ ಸಾಕು ಆತ ಬಂದು ಒಂದು ಬಿಲ್ ಇರ್ತದಲ್ಲ ಬಿದಿರು ಬಿದಿರಿನ ಬಿಲ್ ಮಾಡ್ತಾರಲ್ಲ ಉದ್ದ ಇತ್ತದ್ದು ತಂದು ಒಗೆದವ್ರ ಮುಂದೆ ಒಂದು ತುದಿಗೆ ಹಗ್ಗ ಕಟ್ಟಿತ್ತು ಅದನ್ನು ಎಳೆದು ಕಟ್ಟಿದ ಮಿಲ್ಲಾಯಿತು ಏನು ಅಂತ ಕೇಳಿದರು ನೋಡ್ಕೊಳ್ಳಿ ಇದನ್ನು ಅಂದ ನಾನು ಕಟ್ಟಿಯೇ ಇಟ್ಟಿದ್ದರೆ ಅದು ಯಾವಾಗಲೂ ಕಟ್ಟಿಯೇ ಇಟ್ಟಿದ್ರೆ ಬಿದಿರು ತನ್ನ ಗುಣ ಕಳ್ಕೊಂಬಿಡ್ತಿತ್ತು ಮಣಿ ಮಣ್ದೇ ಕೂಡ್ಬಿಡೋದು ಅದು ಆದರೆ ಆಗಾಗ ಬಿಚ್ಚಿ ಇಡಬೇಕದನ್ನು ಆಗಾಗ ಬಿಚ್ಚಿ ಇಟ್ಟಾಗ ಸೀದಾ ಆಗ್ತದೆ ತನ್ನ ಬಗ್ಗೋ ಗುಣಿಯನ್ನು ಬಿಗಿಯಾದ ಗುಣವನ್ನು ಉಳಿಸ್ಕೊಳ್ತದೆ ಅದಕ್ಕೆ ನಾವು ದೊಡ್ಡವರು ಸಣ್ಣವರು ಆಗಬೇಕು ಅಂದರೆ ಸಣ್ಣವರಿಗೆ ದೊಡ್ಡವರ ಅನುಭವ ಆಗಬೇಕಂದ್ರೆ ಇಬ್ಬರೂ ಸೇರಿ ಆಟ ಆಡಬೇಕು ಇನ್ನೊಂದು ಹೇಳ್ತಾರೆ ಯು ಕ್ಯಾನ್ ನಾಟ್ ಪ್ಲೇ ವಿತ್ ಚಿಲ್ಡ್ರನ್ ಅನ್ಲೆಸ್ ಯು ಬಿಕಮ್ ಎ ಚೈಲ್ಡ್ ಮಕ್ಕಳು ಹೊರತು ಮಕ್ಕಳ ಜೊತೆಗೆ ಆಡೋಕ್ಕಾಗೋದಿಲ್ಲ ಒಂದು ಕ್ಷಣ ಮಕ್ಕಳಾದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಅದು ಬರ್ತದೆ ಇಬ್ಬರಿಗೂ ಕಲಿಕೆ ಆಗ್ತದೆ ಒಬ್ಬರಿಗೆ ಅನುಭವದ ಕಲಿಕೆ ಆದರೆ ಇನ್ನೊಬ್ಬರಿಗೆ ವಿಜ್ಞಾನದ ಕಲಿಕೆ ಆಗ್ತದೆ ಆ ಇಬ್ಬರೂ ಮನಸ್ಸು ಮಾಡಿದರೆ ಬಹುದೊಡ್ಡ ಸಮಾಜಕ್ಕೆ ಬೆಳವಣಿಗೆ ಆಗ್ತದೆ ಆ ಬೇರು ಬೇಜಾರು ಮಾಡ್ಕೊಳ್ಳಾರದೆ ಸಾರ ಸರ್ವಸ್ವನ ಹೀರಿ ಇದಕ್ಕೆಲ್ಲ ಕೊಡ್ತದಲ್ಲ ಅದಕ್ಕೆ ನಮ್ಮ ಕುಮಾರವ್ಯಾಸ ಭಾಳ ಚೆಂದ ಹೇಳ್ತಾನೆ ಭಾಳ ಚಂದ ಮಾತು ದೂರ್ವಾಸ ಆತಿಥ್ಯದಲ್ಲಿ ತಮಗೆಲ್ಲ ಕತೆ ಹೇಳೋಕೆ ಬೇಕಾಗಿಲ್ಲ ದೂರ್ವಾಸ ಆತಿಥ್ಯ ಆಗಬೇಕಾದ ದೂರ್ವಾಸ್ರ ಬಂದಿದ್ದಾರೆ ಧರ್ಮ ರಜ ಕರೆದು ಬಿಟ್ಟ ಊಟಕ್ಕೆ ಬನ್ನಿ ಅಂತ ಆಗೋಲ್ಲ ಕೃಷ್ಣ ಬಂದ ಕೃಷ್ಣ ಬಂದು ಒಂದು ಅಗಳು ತಿಂದ ಅಂತ ಹೇಳ್ತಾರೆ ಅವ್ನು ಸಂತೃಪ್ತಾಗಿಬಿಡ್ತಾನ ಅವನು ಆಗ ದೂರ್ವಾಸ್ರದಲ್ಲಿ ಹೊಟ್ಟೆ ತುಂಬಿಬಿಡ್ತಂತೆ ಗೊತ್ತಾಯ್ತಂತೆ ಬಂದನೇ ಕೃಷ್ಣ ಕುಮಾರವ್ಯಾಸ ಭಾರತದಲ್ಲಿ ಅದ್ಭುತ ಮಾತದೆ ಬಂದನೇ ಕೃಷ್ಣ ಬಂದ ಗೊತ್ತಾಯ್ತವ್ರಿ ಆವಾಗ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರಿತಾನೆ ಧರ್ಮರಾಜ ಆಗ ಹೇಳುವಂಥ ಮಾತನ್ನು ಹೇಳಿ ಮಾತು ಮುಗಿಸ್ತೇನೆ ಬೇರು ನೀರುಂಡಾಗ ತಣಿಯವೇ ಭೂರುಹದ ಶೋಖೋ ಶಾಖೋಪ ಶಾಖೆಗಳು ಅಂತ ಚೆನ್ನಾಗಿದೆ ನೋಡಿ ಬೇರು ನೀರುಂಡಾಗ ತಣಿಯವೇ ಭೂರುಹದ ಶಾಖೋಪ ಶಾಖೆಗಳು ದೊಡ್ಡ ವೃಕ್ಷ ಎಲೆಗೆಲ್ಲ ನೀರು ಹಾಕಬೇಕಾಗಿಲ್ಲ ಬೇರಿಗೆ ಹಾಕಿದರೆ ಸಾಕು ನೀರು ಹೋಗುತ್ತೆ ಹಾಗೆ ನಮ್ಮ ಸಂಸ್ಕೃತಿಯ ಬೇರಿಗೆ ನಾವು ನೀರನ್ನು ಹಾಕೋದಾದರೆ ನಮ್ಮ ಹೊಸ ಜನಾಂಗದ ತಳಿರಿಗೆ ಆ ನೀರು ಸತ್ವ ಮುಟ್ತದೆ ಆ ಮುಟ್ಟುವಲ್ಲಿ ಇಬ್ಬರ ಪ್ರಯತ್ನನೂ ಸಾಗಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ